ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ನಾನು ರಾಜಶೇಖರ್ ವೀಕ್ಷಕರೇ ಇವತ್ತಿನ ವಿಶೇಷ ಕಾರ್ಯಕ್ರಮ ನೋನಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸತ್ಪುಷ್ಟಿ ನೋನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಿನ್ನೆಯೂ ಕೂಡ ನಾವು ಮಾತನಾಡಿದ್ವಿ ಇದರ ಬಗ್ಗೆ ಹಂಚಿಕೊಂಡಿದ್ವಿ ಮತ್ತು ತಾವು ಕೂಡ ಭಾಗವಹಿಸಿದ್ವಿ ಆ ಒಂದು ವಿಷಯನ ಮತ್ತೆ ಇವತ್ತು ಕೂಡ ತೊಗೊಂಡು ಬರ್ತಾ ಇದ್ದೀವಿ ತಾವು ಕೂಡ ಇದರಲ್ಲಿ ಭಾಗವಹಿಸಬಹುದು ಯಾಕೆಂತಂದರೆ ನೋಡಿ ದಿನ ಕಳೆದಂತೆ ಕಳೆದಂತೆ ಯಾವ ರೀತಿ ಆಗ್ತಾಯಿದೆ ಮನುಷ್ಯ ಅಂದರೆ ಬೆಳಗ್ಗೆ ದುಡಿಯೋದಕ್ಕೆ ಹೋದವರು ಮನೆಗೆ ಬರೋ ಹೊತ್ತಿಗೆ ರಾತ್ರಿ ಆಗುತ್ತೆ ಈ ಥರ ಅಂಥ ಒತ್ತಡದಂಥ ಪರಿಸ್ಥಿತಿಯಲ್ಲಿ ಯಾವ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾರೋ ತಿಂಡಿ ತಿಂತಾರೋ ನೀರು ಕುಡಿತಾರೋ ಏನೂ ಗಮನಿಸೋದಿಲ್ಲ ಅಂದರೆ ಈ ಆಹಾರ ಅಥವಾ ಆರೋಗ್ಯ ಅನ್ನೋದಕ್ಕೆ ನಾವು ಅಷ್ಟೊಂದು ಒತ್ತು ಕೊಡೋಲ್ಲ ಕಾರಣ ಅದು ದೊಡ್ಡ ದೊಡ್ಡ ಕಾಯಿಲೆಗಳಿಗಾಗಿ ಪರಿಣಾಮ ಬೀರುತ್ತೆ ಅಷ್ಟೇ ಅಲ್ಲ ಅದು ಈಗ ನಾವು ಆರಾಮ್ಸೆ ಇದೆಯಪ್ಪ ನಮಗೇನೂ ತೊಂದರೆ ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿ ನಾವಿರ್ತೀವಿ ಕ್ರಮೇಣ ಇದು ನಮ್ಮ ಒಂದು ವಯಸ್ಸಾಗ್ತಾ ಆಗ್ತಾ ಅದರ ಒಂದು ಪರಿಣಾಮ ಕೆಟ್ಟ ಪರಿಣಾಮ ಬೀರ್ತಾ ಬರುತ್ತೆ ಹಾಗಾದರೆ ಇಂಥ ಒಂದು ಕಾಯಿಲೆಗಳನ್ನು ಈಗಾಗಲೇ ಸುಮಾರು ಜನ ಬಳಲ್ತಾ ಇದ್ದಾರೆ ಈ ಕಾಯಿಲೆಗಳ ಒಳಗಾಗಿದ್ದಾರೆ ಇದಕ್ಕೆ ಪರಿಹಾರ ಏನು ಚಿಕಿತ್ಸೆ ಏನು ಎಲ್ಲ ಕಾಯಿಲೆಗಳಿಗೂ ಕೂಡ ಒಂದೇ ಒಂದು ಪರಿಹಾರ ಇದ್ದರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅಂತ ಬಹುಶಃ ನಾವೆಲ್ಲರೂ ಯೋಚನೆ ಮಾಡ್ತೀವಿ ಅದಕ್ಕೊಂದೇ ಒಂದು ಪರಿಹಾರ ಅಂತಂದರೆ ಅದುವೇ ಸತ್ಪುಷ್ಟಿನೋನಿ ಹಾಗಾಗಿ ಆ ಎಲ್ಲ ವಿಚಾರಗಳನ್ನು ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಗೀತಾ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ತಮಗೆ ಶರಣು ಶರಣಾರ್ಥಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆಮೇಲೆ ನಿನ್ನೆ ನಾವು ಮಾತನಾಡಿದ್ವಿ ನಿನ್ನೆ ಡಾಕ್ಟರ್ ರಕ್ಷತಾ ಶೆಟ್ಟಿಯವರ ಜೊತೆಗಿದ್ರು ಇವತ್ತು ತಾವಿದಿರಾ ಸುಮಾರು ಜನರಿಗೆ ಈ ಕಾಯಿಲೆಗಳ ವಿಚಾರವಾಗಿ ಅದನ್ನ ಹೇಗೆ ಪರಿಹರಿಸ್ಕೋಬೇಕು ನಾವು ಆಮೇಲೆ ಅದು ಫಸ್ಟ್ ಆಫ್ ಆಲ್ ಅದು ಯಾವತರ ಬರುತ್ತೆ ಇದು ತುಂಬಾ ದೊಡ್ಡ ಪ್ರಶ್ನೆ ಆಗಿದೆ ಅದೆಲ್ಲವನ್ನೂ ಕೂಡ ಬಹುಶಃ ಇವತ್ತು ನೀವು ಹಂಚ್ಕೊಳ್ತೀರಾ ನಮ್ಮ ಜೊತೆಗೆ ಅದೇ ಮೊದಲನೇದಾಗಿ ಈ ಸತ್ಪುಷ್ಟಿ ನೋನಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಡಿ ಈಗ ನೋಡುವುದಾದ್ರೆ ಸತ್ಪುಷ್ಟಿ ನೋನಿ ಅನ್ನೋದು ಒಂದು ಆಹಾರ ಪಾನೀಯ ಅಂತ ನಾವು ಅದನ್ನ ಪರಿಗಣಿಸಿ ಅದನ್ನ ಒಂದು ದಿನನಿತ್ಯ ಸೇವಿಸುವಂಥ ಒಂದು ಅಂದರೆ ಒಂದು ಸುಲಭವಾದ ರೀತಿಯಲ್ಲಿ ಅದನ್ನು ತಯಾರಾಗಿದೆ ಅದರಲ್ಲಿ ನಮಗೆ ಮುಖ್ಯವಾದ ಒಂದು ದ್ರವ್ಯ ಅಂತಂದರೆ ನೋನಿ ಫಲ ಅಂತಂದರೆ ಮೋರಿಂಡ ಸಿಟ್ರಿಫೋಲಿಯಾ ಅನ್ನೋ ಒಂದು ಹಣ್ಣಿನಿಂದ ತಯಾರಿಸಿದಂಥ ಆಹಾರ ಪಾನೀಯ ಅಂತ ಹೇಳ್ಬೋದು ಸೊ ಇದರಲ್ಲಿ ನಮಗೆ ಅನೇಕ ರೀತಿಯ ಒಂದು ಆಯುರ್ವೇದ ದ್ರವ್ಯಗಳು ಕೂಡ ಇದರಲ್ಲಿ ಸೇರಿಸಲಾಗಿದೆ ಅಂತಂದರೆ ನೋನಿ ಫಲದ ಜೊತೆಗೆ ಸ್ವಲ್ಪ ಮಟ್ಟಿಗೆ ಅದರ ಒಂದು ರಸದ ಪ್ರಶ್ನೆ ಆಗಿರ್ಬೋದು ಅಥವಾ ಒಂದು ಟೇಸ್ಟ್ ಅಥವಾ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ಗುಣಗಳನ್ನು ಹೆಚ್ಚಿಸುವಂಥ ಒಂದು ರೀತಿ ಆಗಿರ್ಬೋದು ಸೊ ಅದಕ್ಕಾಗಿ ಒಂದು ಆಯುರ್ವೇದ ದ್ರವ್ಯಗಳಾದ ಒಂದು ಬಲ ಅತಿ ಬಲ ಮತ್ತು ಅದರ ಜೊತೆಗೆ ಆಮಲಕ್ಕಿ ಅಂತಂದರೆ ನೆಲ್ಲಿಕಾಯಿ ಮತ್ತು ಸ್ವಲ್ಪ ಒಂದು ಟೇಸ್ಟ್ ಅಥವಾ ನಮ್ಮ ನಾಲಿಗೆಗೆ ರುಚಿಯನ್ನು ಹೆಚ್ಚಿಸುವಂಥ ಏಲಕ್ಕಿ ಆಗಿರ್ಬೋದು ಸೊ ಹೀಗಾಗಿ ಲವಂಗ ಆಗಿರ್ಬೋದು ಹೀಗಾಗಿ ಅನೇಕ ಆಯುರ್ವೇದ ದ್ರವ್ಯಗಳಿಂದ ಕೂಡಿದ ಒಂದು ರಸಾಯನ ಅಂತಂದರೆ ನಮ್ಮ ಸರ್ವಧಾತುವನ್ನು ಪೋಷಿಸುವಂಥ ಆಯುರ್ವೇದ ದ್ರವ್ಯಗಳಲ್ಲಿ ಇದನ್ನು ಹಾಕಿ ಮಾಡಿರುವುದು ಅಂತ ಒಂದು ಆಹಾರ ಪಾನೀಯ ಅಂತ ನಾವು ಇದನ್ನು ಪರಿಗಣಿಸಿ ನಾವು ಇದನ್ನು ನಮ್ಮ ಆರೋಗ್ಯಕ್ಕಾಗಿ ಅಂತಂದರೆ ದಿನನಿತ್ಯದ ಆರೋಗ್ಯಕ್ಕಾಗಿ ನಮಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅಥವಾ ಇಲ್ಲದಿದ್ದರೂ ಕೂಡ ಇದನ್ನು ನಾವು ದಿನನಿತ್ಯ ನಾವು ಹೇಗೆ ಊಟ ಮಾಡ್ತೀವೋ ಅದೇ ರೀತಿ ಯಾವ ಯಾವುದೇ ಒಂದು ಹಣ್ಣನ್ನು ಸೇವಿಸುವಂಥ ರೀತಿಯಲ್ಲಿ ಈ ಆಹಾರ ಪಾನೀಯ ಅಂತಂದರೆ ಸತ್ಪುಷ್ಟಿ ನೋನಿಯನ್ನು ನಾವು ದಿನ ಸೇವಿಸ್ಬೋದು ಅಂತ ನಾ ಹೇಳ್ತೀನಿ ಓಕೆ ಅಮ್ಮ ನನಗೆ ಈ ಸತ್ಪುಷ್ಟಿ ನೋನಿ ಅಂತಂದ್ರೆ ಇದನ್ನ ಹಣ್ಣಿನಿಂದ ತಯಾರಾಗುವಂತಹ ಒಂದು ರಸವನ್ನು ನಾವು ಒಬ್ಬ ಮನುಷ್ಯ ಯಾವ ರೀತಿಯಾಗಿ ಸುಲಭವಾಗಿ ಯಾವುದೇ ತೊಂದರೆ ಇಲ್ಲದೆ ಕುಡಿಬಹುದು ಆ ರೀತಿಯಾಗಿ ತಯಾರಿಸಿರ್ತಾರೆ ಅಂತಂದ್ರೆ ನಾವು ನಿನ್ನೆ ನೋಡಿದ್ವಿ ಆ ಹಣ್ಣನ್ನು ಸಾಧಾರಣವಾಗಿ ನಾವು ಹಾಗೆ ತಿನ್ನೋಕ್ಕಾಗಲ್ಲ ತುಂಬಾ ಅದೊಂದು ಟಾಕ್ಸಿಕ್ಸ್ ಮೇಲೆ ಅಂದ್ರೆ ಒಂಥರ ವಾಸನೆನೂ ಹಾಗೆ ಇರುತ್ತೆ ನಾವು ಅದನ್ನ ತಿನ್ನೋಕ್ಕೂ ಆಗಲ್ಲ ಹಾಗಾಗಿ ಅದನ್ನು ನಾವು ಸಾಧಾರಣವಾಗಿ ಯಾವ ರೀತಿಯಾಗಿ ಸೇವನೆ ಮಾಡಬಹುದು ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಮುಜುಗರ ಇಲ್ಲದೆ ಆ ರೀತಿಯಾದಂತಹ ಒಂದು ಸಮರ್ಪಕವಾದಂತಹ ಒಂದು ಆಹಾರ ಪಾನೀಯನ ಪ್ರಸ್ತುತ ಅದು ಇದ್ದಾರೆ ಅದುವೇ ಸತ್ಪುಷ್ಟಿ ನೋನೆ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನಾನು ಹಂಚ್ಕೊಳ್ತೀನಿ ಮತ್ತು ಡಾಕ್ಟರ್ ಕೂಡ ಹಂಚ್ಕೊಳ್ತಾರೆ ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನೀವು ಈ ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದರೆ ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಆರು ಒಂದು ಏಳು ಸೊನ್ನೆ ಏಳು ನಾಲ್ಕು ಮತ್ತೊಂದು ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಆರು ಒಂದು ಏಳು ಸೊನ್ನೆ ಏಳು ಐದು ಬನ್ನಿ ಮತ್ತೊಂದು ವರ್ಷಣ ಅವ ಹೇಳಿ ಹಾಗಾದರೆ ಈ ಸತ್ಪುಷ್ಟಿ ನೋನೆಗಳಲ್ಲಿ ಡಿವಿಷನ್ಸ್ ಏನಿದೆ ಯಾವ್ಯಾವ ಭಾಗಗಳಿದೆ ಯಾರನ್ನು ತಗೋಬಹುದು ಸಾಮಾನ್ಯವಾಗಿ ಇದನ್ನ ಎರಡು ರೀತಿಯಲ್ಲಿ ಮಾಡಿದೆ ಅಂತಂದ್ರೆ ಒಂದು ಸಾಮಾನ್ಯವಾದ ಜನರಿಗೆ ಅಂತಂದ್ರೆ ಯಾವುದೇ ರೀತಿಯ ಬ್ಲಡ್ ಶುಗರ್ ಅಥವಾ ಡಯಾಬಿಟೀಸ್ ಅನ್ನೋ ಒಂದು ಲಕ್ಷಣ ಇಲ್ಲದಿರುವವರು ಈ ನಾರ್ಮಲ್ ಆಗಿರುವಂತಹ ನೋನಿ ಅಥವಾ ಸತ್ಪುಷ್ಟಿ ನೋನಿ ಅಂತ ಆಹಾರ ಪಾನೀಯ ಸೇವಿಸ್ಬೋದು ಇನ್ನೊಂದು ಈಗ ಬ್ಲಡ್ ಶುಗರ್ ಇರುವವರು ಅಥವಾ ಬ್ಲಡ್ ಡಯಾಬಿಟೀಸ್ ಅಂತ ಇರುವವರು ಅವರು ಸತ್ಪುಷ್ಟಿ ನೋನಿ ಡಿ ಅಂತ ಬರುತ್ತೆ ಸೊ ಅಂಥದ್ದನ್ನು ಸೇವಿಸುವುದು ಬಹಳ ಸೂಕ್ತ ಹ್ಮ್ ಈಗ ಡಯಾಬಿಟಿಸ್ ಇದ್ದವ್ರಿಗೆ ಬೇರೆ ಇದೆ ಡಯಾಬಿಟಿಸ್ನ ಹೊರತುಪಡಿಸಿ ಬೇರೆ ಇದೆ ಅದು ನೋನಿ ಡಿ ಡಯಾಬಿಟಿಸ್ ಇರೋರಿಗೆ ಹೌದು ಮತ್ತೆ ನೋನಿ ಪ್ಲೇನ್ ಪ್ಲೇನ್ ಓಕೆ ಅದು ಎಲ್ಲರೂ ಕೂಡ ಅಂದ್ರೆ ಡಯಾಬಿಟಿಸ್ನ ಹೊರತುಪಡಿಸಿ ಎಲ್ಲರೂ ತಗೊಳ್ಬಹುದಾದಂತಹ ಎರಡು ವಿಭಾಗಗಳಿದೆ ಅಮ್ಮ ಹೇಳಿ ಹಾಗಾದ್ರೆ ಇದು ಈಗ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಆಹಾರ ಪಾನಿಗಳಿರುತ್ತೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಜಾಹೀರಾತುಗಳನ್ನ ನೋಡ್ತಾ ಇರ್ತೀವಿ ಈ ಸತ್ಪುಷ್ಟಿ ನೋನಿನ ಅನ್ನೋದಕ್ಕೆ ಏನು ಒಂದು ಆಧಾರ ಇದೆ ಅಥವಾ ಅಪ್ರೂವಲ್ ಇದೆ ಹಾಗೆ ನೋಡುವುದಾದ್ರೆ ಈಗ ಇದರ ಹೆಸರಲ್ಲೇ ನಮಗೆ ಕಂಡು ಬರುತ್ತದೆ ಅಂದ್ರೆ ಸತ್ಪುಷ್ಟಿ ಅಂದ್ರೆ ನಮ್ಮ ಧಾತುಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಪೋಷಣೆ ಕೊಡುವಂತಹ ಸತ್ಪುಷ್ಟಿ ಅನ್ನೋ ಒಂದು ದ್ರವ್ಯ ಅಥವಾ ನೋನಿ ಫಲದ ಒಂದು ಎಲ್ಲ ರೀ ಎಲ್ಲ ಅದರ ಪೋಷಕಾಂಶಗಳನ್ನು ಒಡಗೂಡಿ ಅದರ ಜೊತೆಗೆ ಹಲವಾರು ಆಯುರ್ವೇದ ದ್ರವ್ಯಗಳನ್ನು ಅದರ ಸೇರಿಸಲಾಗಿರೋದ್ರಿಂದ ಇದು ನಮ್ಮ ಎಲ್ಲ ಧಾತುಗಳಿಗೆ ಪೋಷಕವಾಗಿ ನಮಗೆ ಒಂದು ಸಪೋರ್ಟಿವ್ ಅಥವಾ ಒಂದು ಆಹಾರವಾಗಿ ನಮಗೆ ಸಿಗುತ್ತಿದೆ ಅಂತ ಹೇಳ್ಬೋದು ಓಕೆ ವೀಕ್ಷಕರೇ ಗೊತ್ತಾಯ್ತಲ್ಲ ಸತ್ಪುಷ್ಟಿ ನೋನಿ ಅನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ಸೇವನೆ ಮಾಡಬಹುದು ಮತ್ತು ಇದನ್ನು ತಂತ್ರಜ್ಞ ತಂಡ ಕೂಡ ಸೇರಿ ಇದನ್ನ ಪರೀಕ್ಷೆ ಮಾಡಿ ಇದು ಎಲ್ಲದಕ್ಕೂ ಕೂಡ ಸಮರ್ಥವಾಗಿದೆ ಎಲ್ಲರೂ ಎಲ್ಲ ವಯಸ್ಸಿನವರು ತಗೊಳ್ಬಹುದು ಅನ್ನುವಂಥ ಒಂದು ಮಾಹಿತಿನ ನೀಡಿದೆ ಹಾಗಾಗಿ ಆ ಒಂದು ಯಾವುದೇ ಬೇಜಾರಿಲ್ಲ ಅಥವಾ ಯಾವುದೇ ಒಂದು ತೊಂದರೆಯೂ ನೀವು ಪಡಬೇಕಾಗಿಲ್ಲ ಅಥವಾ ಆ ರೀತಿ ಅಂತ ಯೋಚನೆಯೂ ನೀವು ಮಾಡಬೇಕಾಗಿಲ್ಲ ಆರಾಮವಾಗಿ ದಿನನಿತ್ಯ ನೀವು ಇದನ್ನ ಸೇವನೆ ಮಾಡಬಹುದು ಮಾತು ಮುಂದುವರಿಸೋಣ ಅದೇ ಒಂದು ಕರೆಯದೆ ತಗೊಳ್ಳೋಣ ಹಲೋ ಶರಣ ಶರಣಾರ್ಥಿ ತಮಗೆ ಸತ್ಪುಷ್ಟಿ ನೋನಿ ಡಾಕ್ಟರ್ ಗೀತಾ ಅವರಿದ್ದಾರೆ ಅವ್ರ ಹತ್ರ ನಮಸ್ತೆ ಸರ್ ಇದು ಸತ್ಪುಷ್ಟಿ ಹಾಂ ಸತ್ಪುಷ್ಟಿ ನೋನಿ ಅನ್ನೋದು ಒಂದು ಆಹಾರ ಪಾನೀಯ ಅಂತಂದರೆ ನಾವು ಜ್ಯೂಸ್ ಅಂತ ಹೇಗೆ ಕುಡಿತೀವಲ್ಲ ಬೇರೆ ಹಣ್ಣಿಂದು ಅದೇ ರೀತಿ ಇದನ್ನು ಕುಡಿಬೋದು ನಮಗೆ ಎಲ್ಲ ರೀತಿಯ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತಂದರೆ ಯಾವುದೇ ರೀತಿ ವೈಟಮಿನ್ಸ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ಅಥವಾ ಫ್ಯಾಟ್ ಕಾರ್ಬೋಹೈಡ್ರೇಟ್ಸ್ ಎಲ್ಲವನ್ನು ಒಡ್ಗೂಡಿರುವಂಥ ಒಂದೇ ಹಣ್ಣಿದು ಇದರಲ್ಲಿ ನಮಗೆ ಅನೇಕ ರೀತಿಯ ಒಂದು ಡಯಾಬಿಟೀಸ್ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಅಥವಾ ದಿನನಿತ್ಯ ಬರುವಂಥ ಒಂದು ಜ್ವರ ನೆಗಡಿ ಕೆಮ್ಮು ಪದೇ ಪದೇ ಬರ್ತಾ ಇರುತ್ತೆ ಸೊ ಅಂಥವ್ರು ಮತ್ತೆ ಇನ್ನೂ ಮಾರಕ ರೋಗ ಅಂತಂದರೆ ಕ್ಯಾನ್ಸರ್ ಅಂತ ರೋಗಗಳಿಗೂ ಕೂಡ ಇದು ಬಹಳಷ್ಟು ಉಪಯೋಗಕರವಾಗಿದೆ ಅಂತ ಹೇಳ್ಬೋದು ನಿಮಗೆ ಮನೆಯಲ್ಲಿ ನೀವು ಕಾಫಿ ಟೀ ಬದಲಾಗಿ ದಿನ ಬೆಳಗ್ಗೆ ಇದನ್ನ ತಗೊಂಡ್ರೆ ಖಂಡಿತ ಸಾಮಾನ್ಯವಾಗಿ ಬೆಳಗ್ಗೆ ಒಂದು ಎರಡು ಚಮಚ ಅಂದ್ರೆ ಸಂಜೆ ಲೋಟ ನೀರಿಗೆ ಹಾಕಿ ಕುಡಿಯೋದು ಬಹಳ ಉತ್ತಮ ಅಂತ ಹೇಳ್ತೀನಿ ಸಂತೋಷ ಬಹುಶಃ ನಂಗೆ ಮಾಹಿತಿ ಸಿಕ್ಕಿದೆ ಅನ್ಕೊಳ್ತೀನಿ ಹಾಗೇನೆ ನಿಮ್ ಇದನ್ನ ಹೇಗೆ ತರಿಸ್ಕೊಳ್ಬಹುದು ಇದರ ಬೆಲೆ ಎಷ್ಟು ಮತ್ತೆ ಇದು ನಿಮ್ಗೆ ಹೇಗ್ ಬರುತ್ತೆ ಅನ್ನೋದಕ್ಕೆ ನಮ್ಮ ತೆರೆ ಮೇಲೆ ದೂರವಾಣಿ ಸಂಖ್ಯೆ ಲಭ್ಯ ಆಗ್ತಾ ಇದೆ ಅದನ್ನ ಸಂಪರ್ಕಿಸಬಹುದು ನೀವು ಮತ್ತೆ ನಾವು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಸರಿನಾ ಕಾರ್ಯಕ್ರಮ ನೋಡ್ತಾ ಇರಿ ಹೇಳಿ ಹಾಗಾದ್ರೆ ಈ ಸತ್ಪುಷ್ಟಿ ನೋನಿ ಬಹುಶಃ ಎಲ್ರಿಗೂ ಈಗ ಅದು ಏನಿದು ತಿಳ್ಕೊಬೇಕು ಅನ್ನುವಂತ ಕುತೂಹಲ ಜಾಸ್ತಿ ಆಗ್ತಾ ಇದೆ ಈಗ ಅದು ಎಲ್ಲಾ ರೋಗಗಳಿಗೂ ಕೂಡ ಅಂದ್ರೆ ಅದೊಂದು ಚಿಕ್ಕ ಮಗುವಿನಿಂದ ಹಿಡಿದು ಒಂದು ವಯಸ್ಸಿನಿಂದ ಹಿಡಿದು ಒಂದು ವಯಸ್ಸಿನವರೆಗೂ ತಗೋಬಹುದು ಮೊದಲೇದಾಗಿ ಈಗ ಬಹಳಷ್ಟು ಅಂತಂದ್ರೆ ಹಿಂದಿನ ಕಾಲದಲ್ಲಿ ಅಂದ್ರೆ ಒಂದು ಪಾಲಿನೇಷಿಯನ್ ಕಂಟ್ರೀಸ್ ಅಂತ ಹೇಳ್ತಾ ಇದ್ರು ಅಂದ್ರೆ ಏಷ್ಯಾ ಕಂಟ್ರೀಸ್ನಲ್ಲೇನೆ ಸೊ ಅಂಥವ್ರು ಒಂದು ಆಹಾರವಾಗಿ ಇದನ್ನ ದಿನನಿತ್ಯ ಸೇವಿಸ್ತಾ ಇದ್ರು ಸೊ ಹಾಗಾಗಿ ಅವರು ಡೈರೆಕ್ಟ್ ಹಣ್ಣನ್ನೇ ತಿಂತಾ ಇದ್ರಂತೆ ಅಂತ ಹಿಸ್ಟ್ರಿನಲ್ಲಿ ಇದೆ ಮತ್ತೆ ಅದರ ಜೊತೆಗೆ ನಮ್ಮ ಪುರಾಣ ಕಾಲದಲ್ಲಿ ಅಂದ್ರೆ ನಮ್ಮ ವೇದ ಕಾಲದಲ್ಲಿ ಕೂಡ ಇದು ಉಪಯೋಗಿಸ್ತಾ ಇದ್ರು ಅನ್ನೋ ಒಂದು ಮಾಹಿತಿ ನಮಗೆ ಸಿಗುತ್ತೆ ಬಟ್ ಅದು ಕಾಲಕ್ರಮೇಣ ಯಾವುದೋ ಒಂದು ರೀತಿಯಲ್ಲಿ ಅದು ಎಲ್ಲೋ ಹುದುಗಿ ಹೋಗಿ ನಮಗೆ ಕೈಗೆ ಅಷ್ಟು ಅಂದರೆ ಅದರ ಬಗ್ಗೆ ಜಾಸ್ತಿ ಹಿಸ್ಟ್ರಿ ಅಥವಾ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಸಿಗ್ತಿರಲಿಲ್ಲ ಬಟ್ ಇವಾಗ ಇವಾಗ ಸೈನ್ಸ್ ಡೆವಲಪ್ ಆಗಿರೋದ್ರಿಂದ ಆ ಹಣ್ಣಿನ ಬಹಳಷ್ಟು ರಿಸರ್ಚ್ ಮಾಡಿ ಎಲ್ಲ ರೀತಿಯಲ್ಲಿ ಒಂದು ಯಾವುದೇ ಕಾಯಿಲೆ ಇರ್ಬೋದು ಅಥವಾ ಕಾಯಿಲೆ ಇಲ್ಲದೇ ಇರ್ಬೋದು ನಾರ್ಮಲ್ ಇರುವಂಥ ಒಂದು ಮನುಷ್ಯ ಕೂಡ ಈ ಒಂದು ಹಣ್ಣಿನ ರಸ ಅಥವಾ ಹಣ್ಣನ್ನು ಕೂಡ ಸೇವಿಸ್ಬೋದು ಬಟ್ ಅದರಲ್ಲಿ ಏನಂತಂದರೆ ಈ ಹಣ್ಣು ಒಂದು ರೀತಿಯಲ್ಲಿ ತಿನ್ನೋದಕ್ಕೆ ಅಂಥ ಒಂದು ಒಳ್ಳೆಯ ಒಂದು ಟೇಸ್ಟ್ ಇರ್ ಇಲ್ಲದಿರುವುದರಿಂದ ಇದನ್ನು ಒಂದು ಪಾನೀಯ ರೂಪದಲ್ಲಿ ಅಂದರೆ ಅನೇಕ ಒಂದು ಟೇಸ್ಟ್ ಕೊಡುವಂಥ ದ್ರವ್ಯಗಳನ್ನು ಸೇರಿಸಿ ಇದನ್ನು ಒಂದು ಪಾನೀಯವಾಗಿ ತಯಾರಿಸೋದ್ರಿಂದ ಆ ಜ್ಯೂಸ್ ಅಥವಾ ಆ ಹಣ್ಣಿನ ಜ್ಯೂಸನ್ನು ನಾವು ಕುಡಿದಾಗ ಅದರ ಒಂದು ಒಳ್ಳೆಯ ಗುಣ ಅಥವಾ ಒಂದು ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ನಾವೇನು ಹೇಳ್ತೀವೋ ಅಂಥ ಅಂಶ ಅಂದರೆ ಆಹಾರದ ಎಲ್ಲ ಪೋಷಕಾಂಶಗಳು ಕೂಡ ನಮಗೆ ಇದರಲ್ಲಿ ಸಿಗುತ್ತದೆ ಮತ್ತು ಇದರಲ್ಲಿ ಇನ್ನೊಂದು ಅಂಶ ಅಂತಂದರೆ ಇದನ್ನು ತೀರಾ ಸಣ್ಣ ಮಕ್ಕಳು ಅಂತಂದರೆ ಸುಮಾರು ಒಂದು ಎಂಟು ವರ್ಷಕ್ಕಿಂತ ಕಮ್ಮಿ ಇರುವಂಥವರು ಅಂಥ ಸೇವನೆ ಮಾಡುವಂಥ ಅಂದರೆ ಪ್ರಮೇಯ ಇರುವುದಿಲ್ಲ ಆ ಎಂಟು ವರ್ಷದ ನಂತರ ಈ ಒಂದು ಹಣ್ಣಿನ ರಸವನ್ನು ಅಂತಂದರೆ ಈ ಸತ್ಪುಷ್ಟಿ ನೋನಿಯನ್ನು ಸೇವಿಸ್ಬೋದು ಇದರ ಜೊತೆಗೆ ಒಂದು ಪ್ರೆಗ್ನೆಂಟ್ ಲೇಡೀಸ್ ಅಂತ ಹೇಳ್ಬೋದು ಪ್ಲಸ್ ಒಂದು ಸಣ್ಣ ಮಕ್ಕಳ ಅಂತಂದರೆ ಆಗ ತಾನೇ ಡೆಲಿವರಿಯಾಗಿ ಒಂದು ವರ್ಷದವರೆಗೆ ಲ್ಯಾಕ್ಟೇಷನ್ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ ಆ ಸಮಯದಲ್ಲಿ ಅಂಥ ಸಮಯದಲ್ಲಿ ಮತ್ತೆ ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ ಅದರ ಜೊತೆಗೆ ಒಂದು ಹಾರ್ಟ್ ಏನಾದ್ರು ಟ್ರಾನ್ಸ್ಪ್ಲಾಂಟ್ ಆಗಿ ಒಂದು ಬ್ಲಡ್ ಥಿನ್ನರ್ ಅನ್ನೋ ಔಷಧಿಯನ್ನು ಏನಾದ್ರು ಸೇವಿಸ್ತಾ ಇದ್ರೆ ಅಂಥವರಿಗೆ ಇದು ಅಷ್ಟು ಸೂಕ್ತವಲ್ಲ ಅಂತ ಹೇಳ್ತೀನಿ ಸಂತೋಷಮ್ಮ ಖರೀದಿ ತಗೊಳ್ಳೋಣ ಹಲೋ ಶರಣು ಶರಣಾರ್ಥಿ ತಮ್ಗೆ ತಮ್ಮ ಹೆಸರು ಸಿದ್ಧಾರ್ಥ ಅಂತ ಸಿದ್ಧಾರ್ಥ ಅವ್ರಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಂಗಳೂರಿನಿಂದ ಸಂತೋಷ ಮಾತಾಡಿ ಡಾಕ್ಟರ್ ಗೀತಾ ಇದ್ದಾರೆ ನಮ್ ಜೊತೆ ಹೇಳಿ ಹೇಳಿ ಸರ್ ಮೇಡಂ ನಮ್ ಫ್ರೆಂಡ್ ಮಂಜು ಅಂತ ಅವನಿಗೆ ಇದು ಕ್ಯಾನ್ಸರ್ ಈಗ ಸ್ಟಾರ್ಟಿಂಗ್ ಸ್ಟೇಜ್ ಓಕೆ ಅವನು ಡಾಕ್ಟರ್ ಹತ್ರ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಅದು ಈಗ ಆಯುರ್ವೇದಿಕ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾನೆ ಓಕೆ ಸೊ ನಿಮ್ದು ಇದು ನಿನ್ನೆ ನೋಡಿದ್ದೆ ನೋಡಿದ್ದು ಸೊ ಅದರಿಂದ ಏನಾದ್ರು ಕ್ಯೂರ್ ಆಗುತ್ತಾ ಹಾ ಖಂಡಿತ ಆಗತ್ತೆ ಅಂತಂದ್ರೆ ಅವರು ಇವಾಗ ಯಾವ್ದು ಕ್ಯಾನ್ಸರ್ ಅದು ಮೇಡಮ್ ಅಂದ್ರಿ ಅವ್ರಿಗೆ ಸೊ ಖಂಡಿತ ಇದನ್ನು ತಗೋಬಹುದು ಸತ್ಪುಷ್ಟಿ ನೋನಿ ಅನ್ನೋದನ್ನು ತರ್ಸ್ಕೊಳ್ಳಿ ಅವ್ರೇನು ಔಷಧಿ ಅಥವಾ ಕೀಮೋಥೆರಪಿ ಏನೇ ಟ್ರೀಟ್ಮೆಂಟ್ ತಗೋತಾ ಇದ್ರು ಕೂಡ ಅದನ್ನ ಕಂಟಿನ್ಯೂ ಮಾಡಲಿ ಅದು ನಿಲ್ಸೋದು ಬೇಡ ಅದರ ಜೊತೆಗೆ ಈ ಒಂದು ಸತ್ಪುಷ್ಟಿ ನೋನಿಯನ್ನು ತಗೊಂಡಾಗ ಅವರಿಗೆ ಬಹಳ ಉಪಯೋಗ ಆಗುತ್ತೆ ಅಂದರೆ ಒಂದು ಇಮ್ಯುನಿಟಿ ಪವರ್ ಡೆವಲಪ್ ಆಗುತ್ತೆ ಮತ್ತೆ ಯಾವುದೇ ಕ್ಯಾನ್ಸರ್ ಸೆಲ್ಸ್ ಇನ್ನೂ ಮುಂದೆ ಅದು ಮತ್ತೆ ಜಾಸ್ತಿ ಆಗೋ ಪ್ರಮೇಯವನ್ನು ಕಮ್ಮಿ ಮಾಡುತ್ತೆ ಈ ಒಂದು ನೋನಿ ಫಲ ಅನ್ನೋದು ಸೊ ಹಾಗಾಗಿ ಅವರಿಗೆ ಯಾವುದೇ ರೀತಿ ಒಂದು ನೋವು ಆಗಲಿ ಅಥವಾ ಲಕ್ಷಣಗಳು ಜಾಸ್ತಿ ಆಗುವುದಾಗಲಿ ಅದೆಲ್ಲವನ್ನು ಅವರು ತಡಿಬಹುದು

ಒಂಬತ್ತು ಆರು ಏಳು ಸೊನ್ನೆ ನಾಲ್ಕು ಮೂರು ಆರು ಮೂರು ಆರು ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ನ ಅವ್ರಿಗೆ ಕೊಡಿ ಅವ್ರು ಹೇಳ್ತಾರೆ ನಿಮ್ಮ ಅಡ್ರೆಸ್ ಯಾವಾಗ ತಲುಪುತ್ತೆ ನೀವು ಎಷ್ಟು ಹಣ ಪಾವತಿ ಮಾಡ್ಬೇಕು ಎಲ್ಲ ಒಂದು ಸಂಬಂಧಿತ ಮಾಹಿತಿಯನ್ನ ಅವ್ರು ನಿಮಗೆ ತಿಳಿಸ್ತಾರೆ ತಮ್ಗೆ ಆ ಹಾಗಾದ್ರೆ ಇನ್ನು ಈ ಸತ್ಪುಷ್ಟಿ ನೋನಿ ಒಂದು ಪರಿಚಯವನ್ನ ಮಾಡ್ಕೊಟ್ರಿ ಈಗ ನಾವು ಒಂದೊಂದೇ ಕಾಯಿಲೆ ನೋಡೋದಾಯ್ತು ಅಂತಂದ್ರೆ ಇದು ಯಾವೆಲ್ಲಾ ಕಾಯಿಲೆ ಬಹುಶಃ ಅಹ್ ನನ್ಗನ್ಸದ ಮಟ್ಟಿಗೆ ನಾವು ನಿನ್ನೆನೂ ಚರ್ಚೆ ಮಾಡಿದ್ವಿ ಎಲ್ಲಾ ಒಂದು ಕಾಯಿಲೆಗಳಿಗೂ ಕೂಡ ಇದು ಸೂಕ್ತ ಮತ್ತೆ ಇದು ಕ್ಯೂರ್ ಮಾಡುತ್ತೆ ಅನ್ನುವಂತ ಮಾಹಿತಿ ಸಿಕ್ತು ಮುಖ್ಯವಾಗಿ ನಾವು ಇವತ್ತು ನಾವು ಮಾತನಾಡ್ತಾ ಇರುವಂತದ್ದು ಡಯಾಬಿಟೀಸ್ ಹಾಗೇನೆ ಕ್ಯಾನ್ಸರ್ ಹಾಗೇನೆ ಒಂದು ಮೂರು ವಿಚಾರಗಳಿಗೆ ಬಟ್ ಆದರೆ ವೀಕ್ಷಕರ ಹೊರತುಪಡಿಸಿ ಬೇರೆ ಯಾವುದೇ ಕಾಯಿಲೆಗಳಲ್ಲಿ ತಮ್ಮ ಸಮಸ್ಯೆ ಇದ್ರೆ ಅಥವಾ ಪರಿಹಾರ ಬೇಕಿತ್ತು ಕೂಡ ನೀವು ಕರೆ ಮಾಡಬಹುದು ತೊಂದರೆ ಇಲ್ಲ ಮೈ ವೆರಿಕೆನ್ಸ್ ಅನ್ನುವಂತಹ ಕಾಯಿಲೆಗೆ ಮಾತಾಡೋದಾಯ್ತು ಅಂತಂದ್ರೆ ಅಥವಾ ನಾವು ಸಾಮಾನ್ಯವಾಗಿ ವೆರಿಕಸ್ ವೇನ್ಸ್ ಅಂತಾನೂ ಹೇಳ್ತೀವಿ ಹಾಗೇನೆ ಈ ಉಬ್ಬಿರುವ ರಕ್ತನಾಳಗಳು ಅಂತಾನು ನಾವು ಹೇಳ್ತೀವಿ ಬಹುಶಃ ನೀವು ಈ ಕಾಲುಗಳಲ್ಲಿ ನರ ಗಂಟು ಕಟ್ಟಿರುತ್ತೆ ಅಂತನೂ ಆಡು ಭಾಷೆಯಲ್ಲಿ ಹೇಳ್ತಾರೆ ಅದನ್ನ

ಯಾವ್ದ ಯಾವುದೇ ಒಂದು ಲಕ್ಷಣ ಕಂಡು ಬಂದಾಗ ಅದು ಆ ರಕ್ತ ಸರಿಯಾಗಿ ಸಂಚರಿಸದೆ ಅಲ್ಲಲ್ಲೇ ಗಂಟು ಕಟ್ಟಿ ಅಂತಂದ್ರೆ ಹೆಪ್ಪುಗಟ್ಟಿದಂಗಾಗಿ ಅಂದ್ರೆ ನಿಧಾನವಾಗಿ ಚಲಿಸುತ್ತದೆ ತಮ್ಮ ಒಂದು ಆ ರಕ್ತನಾಳಗಳು ಒಂದು ಟೋನ್ ಅಂತ ಹೇಳ್ತಾರೆ ಅಂತಂದ್ರೆ ಒಂದು ಎಲಾಸ್ಟಿಸಿಟಿ ಅಂತ ಹೇಳ್ತಾರೆ ಸೊ ಅದು ಆ ಶಕ್ತಿಯನ್ನು ಕಳೆದುಕೊಂಡಿರೋದ್ರಿಂದ ಆ ರಕ್ತವು ಸರಿಯಾಗಿ ಸಂಚಲನೆ ಆಗದೆ ಅಲ್ಲಲ್ಲೇ ನಿಂತು ನಿಂತು ನಿಧಾನವಾಗಿ ಹೋಗುತ್ತೆ ಸೊ ಇದಕ್ಕೆ ಕಾರಣ ಬಹಳಷ್ಟು ಇರುತ್ತದೆ ಅಂತಂದ್ರೆ ಒಂದೇ ಹಲೋ ಸಮಾನಿಲ್ ತಮ್ಮ ಹೆಸರು ಬೆಳಗಾವನಿಂದ ಮಾತಾಡ್ತಾ ಇರೋದು ಬೆಳಗಾವನಿಂದ ತಮ್ಮ ಹೆಸರು ಮಾ ನನ್ನ ಹೆಸರು ಮಂಜುಲಾ ಅಂತ ಮಂಜುಲಾ ಅವರು ಮಾತಾಡಿ ಡಾಕ್ಟರ್ ಗೀತಾ ಅವರ ಜೊತೆ ಇವತ್ತು ಹೇಳಿ ಮಾ ಸರ್ ನಮ್ಮ ಫ್ರೆಂಡ್ ಮಗ್ನಿಗೆ ಅವ್నికి ಸರಿ ಹೇಳಿ ಅವ್నికి ಗೋಲ್ ಕ್ಯಾನ್ಸರ್ ಇತ್ತು ಹಾ ಫನ್ನಿಯಿಂದ ಅವರಲ್ಲ ಟ್ರೀಟ್ಮೆಂಟ್ ಆಗಿದೆ ಅವಂದು ಸೊ ಅವನಿಗೆ ಇದು ಬೇಕಾಗಿತ್ತು ಸರ್ ಇದರಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅವ್నికి ಅಂತ ಹಾ ಖಂಡಿತ ತಗೊಳ್ಳಿ ಮಾ 2 ಚಮಚ ಬೆಳೆಗೆ ಕೊಡಿ 2 ಚಮಚ ಸಾಯಂಕಾಲ ಒಂದು ಲೋಟ ನೀರಿಗೆ ಹಾಕಿ ಕೊಡಬೇಕು ಮತ್ತು ಇದರ ಜೊತೆಗೆ ಅವ್ರು ಏನು ಔಷಧಿ ತೊಗೋತಾ ಇದ್ದು ಇಷ್ಟು ಇಷ್ಟು ದಿವಸ ಅದನ್ನು ಕಂಟಿನ್ಯೂ ಮಾಡಲಿ ಆಮೇಲೆ ಅದನ್ನು ನಿಲ್ಲಿಸಬಾರ್ದು ಬೇರೆ ಏನೇ ಔಷಧಿ ಇದ್ರೂ ಕೂಡ ತೊಗೊಳ್ಳಿ ಅದ್ರ ಜೊತೆಗೆ ಇದು ತಗೊಳ್ಳಿ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತಿದ್ದು ನೀರಂದರೆ ಬಿಸಿ ಅಥವಾ ಮಾಮೂಲಿ ಕುಡಿಯೋ ನೀರು ನಾರ್ಮಲ್ ನೀರೇ ಅಷ್ಟೇ ಕೊರೆ ಬಹುಶಃ ಈ ವಿಷಯ ಎಲ್ರಿಗೂ ಗೊಂದಲ ಇರುತ್ತೆ ಈಗ ಯಾಕೆ ಅಂತಂದ್ರೆ ಬೇರೆ ಒಂದು ವೈದ್ಯರಿಂದ ಮೆಡಿಸಿನ್ಸ್ ತಗೊಳ್ತಿರ್ತಾರೆ ಇದನ್ನ ತಗೊಂಡ್ ತಕ್ಷಣ ಬಿಡ್ಬೇಕಾ ಅಥವಾ ತಗೊಳ್ಬೇಕಾ ಅನ್ನುವಂತದ್ದು ಇರುತ್ತೆ ವೀಕ್ಷಕರ ಗೊತ್ತಾಯ್ತಲ್ಲ ಡಾಕ್ಟರ್ ಹೇಳ್ತಿರುವಂತದ್ದು ನೀವು ಬೇರೆ ಯಾವುದೇ ಮೆಡಿಸಿನ್ ತಗೊಳ್ತಿದ್ರು ಕೂಡ ಅದನ್ನು ತಗೊಳ್ತಾರಿ ಜೊತೆಗೆ ಈ ಸತ್ಪುಷ್ಟಿ ನೋನಿಯನ್ನು ಕೂಡ ನೀವು ತಗೊಳ್ತಾ ಹೋಗ್ಬೇಕು ಆದ್ರೆ ಇದು ಕ್ರಮೇಣ ಯಾವ ರೀತಿ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತಂದ್ರೆ ನೀವು ದಿನ ಕಳೆದಂತೆ ಅಂದ್ರೆ ಸತ್ಪುಷ್ಟಿ ನೋನಿಯನ್ನ ತಗೊಳ್ತಾ ತೊಗೊಳ್ತಾ ಹೋದಂಗೆಲ್ಲ ನೀವು ಇನ್ನೊಂದು ಮೆಡಿಸಿನ್ ಏನ್ ತಗೊಳ್ತಾ ಇದ್ರಲ್ವಾ ಆದ್ರೂ ತಗೊಳ್ಳುವಂತಹ ಪ್ರಮಾಣ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಹೋಗುತ್ತೆ ಆಗ ಈಗ ಕೊನೆಗೆ ನಿಮ್ಮ ವೈದ್ಯರೇ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಈಗ ಈ ಒಂದು ಔಷಧಿಯನ್ನು ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಆಗ ನೀವು ಸತ್ಪುಷ್ಟಿ ನೋನಿಯನ್ನ ನೀವು ದಿನ ಒಂದು ಮಾರ್ಗ ನೀವು ಯಾವುದೇ ಒಂದು ಗೊಂದಲ ಆಗೋದಂತ ಅವಶ್ಯಕತೆ ಇಲ್ಲ ಅದನ್ನ ಬಿಡಬೇಕಾ ತಗೊಳ್ಬೇಕಾ ಅನ್ನುವಂಥದ್ದು ಅವ ಹೇಳಿ ಹಾಗಾದ್ರೆ ನಾವು ವೆರಿಕೋಸ್ ಬೀನ್ಸ್ ಬಗ್ಗೆ ಅದೇನು ಅಂತ ಹೇಳಿದ್ರಿ ನೀವು ಇನ್ನು ಇದು ಯಾಕೆ ಬರುತ್ತೆ ಮೊದಲನೇದಾಗಿ ಏನ್ ರೀಸನ್ ಆಗಾದ್ರೆ ಈಗ ಸಾಮಾನ್ಯವಾಗಿ ಈಗ ಕೆಲವರು ಅಂದರೆ ಅವರ ಲೈಫ್ ಸ್ಟೈಲ್ ಅಥವಾ ಅವರು ಕೆಲಸ ಮಾಡುವಂತ ಇರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು ಎಲ್ಲೇ ಇರ್ಬೋದು ಜಾಸ್ತಿ ಹೊತ್ತು ನಿಂತು ಅಂದರೆ ಕಾಲ ಮೇಲೆ ಜಾಸ್ತಿ ಸ್ಟ್ರೆಸ್ ಅಥವಾ ಜಾಸ್ತಿ ಒಂದು ಪ್ರೆಷರ್ ಬಿದ್ದಾಗ ಅವರು ನಿಂತು ಕೆಲಸ ಮಾಡಿದಾಗ ಆ ರಕ್ತನಾಳಗಳು ಸ್ವಲ್ಪ ಮಟ್ಟಿಗೆ ಅಂದರೆ ದಿನ ಕಳೆದಂತೆ ನಿಧಾನವಾಗಿ ಅದು ತನ್ನ ಎಲಾಸ್ಟಿಸಿಟಿ ಅಥವಾ ಟೋನ್ ಅನ್ನೋದನ್ನು ಕಳೆದುಕೊಂಡಿರುತ್ತೆ ಮತ್ತೆ ರಕ್ತ ಸಂಚಲನೆ ಯಾವಾಗಲೂ ಯಾವುದೇ ಆಗಲಿ ಲಿಕ್ವಿಡ್ಸ್ ಅಂತಂದರೆ ಯಾವುದೇ ರೀತಿಯ ಒಂದು ದ್ರವ ಪದಾರ್ಥ ಮೇಲಿನಿಂದ ಕೆಳಗೆ ಹರಿಯುವುದು ಬಹಳ ಸಾಮಾನ್ಯ ಸೊ ಇವಾಗ ಇದು ಕೆಳಗಿನಿಂದ ಮೇಲೆ ಹರಿಬೇಕು ಅಂತಂದರೆ ನಮ್ಮ ರಕ್ತ ನಾಳಗಳಲ್ಲಿ ಅದು ಒಂದು ವಿರುದ್ಧವಾದ ದಿಕ್ಕು ಅಂತಂದ್ರೆ ಸೊ ಹಾಗಾದಾಗ ನಾವು ಯಾವಾಗ್ಲೂ ನಿಂತಿರುವ ಪೊಸಿಷನ್ ನಲ್ಲಿ ರಕ್ತ ಮೇಲೆ ಹರಿಬೇಕು ಅಂತಂದ್ರೆ ಅದು ಹೆಚ್ಚಿನ ಒಂದು ಶಕ್ತಿ ಬೇಕಾಗುತ್ತೆ ಮತ್ತೆ ಹೆಚ್ಚಿನ ಒಂದು ಆ ಗ್ರಾವಿಟೇಷನಲ್ ಫೋರ್ಸ್ಗೆ ಅಗೇನ್ಸ್ಟ್ ಆಗಿ ಅದು ಮೇಲೆ ಹರಿ ಹರಿಯಬೇಕಾಗುತ್ತೆ ಸೊ ಹಾಗಾದಾಗ ಅದು ಹೆಚ್ಚಿನ ಫೋರ್ಸ್ ಅಥವಾ ಹೆಚ್ಚಿನ ಶಕ್ತಿಯಿಂದ ಅದು ಮೇಲೆ ಸಂಚರಿಸಿದಾಗ ಆ ಒಂದು ರಕ್ತನಾಳಗಳು ಬೇಗ ಅದರ ಶಕ್ತಿಯನ್ನು ಕುಂದುತ್ತದೆ ಅಂತಂದರೆ ಅದು ಟೋನ್ ಅಥವಾ ಎಲಾಸ್ಟಿಸಿಟಿಯನ್ನು ಕಳೆದುಕೊಳ್ಳುತ್ತದೆ ಅಥವಾ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಒಳ್ಳೆಯ ರೀತಿಯ ಆಹಾರ ಅಥವಾ ಒಂದು ವೈಟಮಿನ್ ಸಿ ಅನ್ನೋ ಆಹಾರ ಅದರ ಜೊತೆಗೆ ಒಳ್ಳೆಯ ಪ್ರೋಟೀನ್ಸ್ ಇರಬೇಕು ಮತ್ತು ನಮ್ಮ ಎಲ್ಲ ರೀತಿಯ ಒಂದು ಪೋಷಣೆ ಸರಿಯಾಗಿದ್ದಾಗ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ಅಂತಂದರೆ ರಕ್ತ ಸಂಚಲನೆ ಸರಿಯಾದ ರೀತಿಯಲ್ಲಿ ಆಗುವಂಥ ಒಂದು ಕ್ರಮ ಕ್ರಮವನ್ನು ಅದು ಸರಿಯಾಗಿ ಆಗ್ತಾ ಇರುತ್ತೆ ಹೆಲೋ ಹೆಲೋ ಹಲೋ ಶರಣು ಶರಣಾರ್ಥಿ ತಮ್ಗೆ ಸರ್ ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿದ್ರಾ ಹೇಳಿ ಸರ್ ಹೇಳಿ ತಮ್ಮ ಪ್ರಶ್ನೆ ಏನು ಹೇಳಿ ಹೇಳಿ ಹೇಳಿದ ಹಲೋ ಕೇಳಿಸ್ತಾ ಇದೇ ನಮ್ಮ ಧ್ವನಿ ನಿಮಗೆ ಸಂಪೂರ್ಣವಾಗಿ ಕೇಳಿಸ್ತಾ ಇದೆಯಾ ಹೌದು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ತಾವು ತಮ್ಮ ಹೆಸರು ಏನು ತಮ್ಮ ಉಮೇಶ್ ಅಂತ ಹೇಳಿ ಬಯಲಂಗಲದಿಂದ ಉಮೇಶ್ ಅವರು ಬಯಲಂಗಲದಿಂದ ಸಂತೋಷ ಮಾತಾಡಿ ಡಾಕ್ಟರ್ ಧಾರಾ ನಮ್ ಜೊತೆ ಹೇಳಿ ಸರ್ ಹೇಳಿ ನಮಗೆ ಇದೆ ಒಂದು ಒಂದು ಸಪಿಂಗ್ ಇದೆ ನಡೆದಾಡಕ ಇದೆ ಕವದಲ್ಲಿ ಓಕೆ ಎಷ್ಟು ವರ್ಷದಿಂದ ಇದೆ ಸರ್ ಇದು ನಾವು 3 ವರ್ಷದಿಂದ ಹಿಂಗ್ ಈಗ ನಾವು ಏಳಬೇಕಂದ್ರೆ ಇಂಗ್ ಕುರ್ಚೆ ಸಹಾಯ ತಗೊಳ್ಳಬೇಕಾ ಇಲ್ಲೇ ಇರ ಹಾಕಬಹುದು ಈ ಒಂದು ಸತ್ಪುಷ್ಟಿ ದಿನ ತಗೊಳ್ಳಿ ಎರಡ್ ಚಮಚ ಬೆಳಗ್ಗೆ ಮತ್ತೆ ಚಮಚ ಸಾಯಂಕಾಲ ಒಂದ್ ಲೋಟ ನೀರಿಗೆ ಹಾಕಿ ಕುಡಿಬೇಕಪ್ಪ ಊಟಕ್ ಮುಂಚೆ ಕುಡಿದ್ರೆ ಒಳ್ಳೇದು ಆಮ ಸಂಜೆನೂ ಹಂಗೆ ಊಟಕ್ಕೆ ಮುಂಚೆನೆ ಕುಡಿದ್ ಬಿಡಿಯೋದು ಸರಿ ಸಂತೋಷ ಪುರೇ ಶರಣು ಶರಣಾತಿ ತಮ್ಗೆ ಊಟಕ್ಕೆ ಮುಂಚೆ ಹೇಳಿದ್ರಿ ಆ ಗ್ಯಾಪ್ ಎಷ್ಟಿರ್ಬೇಕು ಅದನ್ನ ಕುಡದಾದ್ಮೇಲೆ ಊಟ ಮಾಡಿ ಒಂದು ಅರ್ಧ ಮುಕ್ಕಾಲ್ ಗಂಟೆ ಅರ್ಧ ಗಂಟೆ ಇದ್ರೆ ಸಾಕು ಯಾಕೆಂತಂದ್ರೆ ಊಟ ಆದ ತಕ್ಷಣ ಇದನ್ನ ಕುಡಿದ್ರೆ ಇದು ಟೇಸ್ಟ್ ಚೆನ್ನಾಗೇ ಇರುತ್ತೆ ಔಷಧಿ ಅಂದ್ರೆ ಹಣ್ಣಿನ ಒಂದು ಸೇವನೆ ಇದ್ದಂಗೆ ಇರುತ್ತೆ ಬಟ್ ಯಾವತ್ತು ಇದು ಬರೀ ಹೋಟೆಲ್ ಕುಡ್ದಾಗ ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಫಸ್ಟ್ ಇದನ್ನು ಕುಡಿದು ಆಮೇಲೆ ಊಟ ಮಾಡೋದು ಒಳ್ಳೆದು ಅದು ಒಂದು ತನ್ನ ಸಮರ್ಪಕವಾದಂತಹ ಕೆಲಸವನ್ನ ಅದು ಮಾಡೋದಕ್ಕೆ ನಾವು ಅದಕ್ಕೆ ದಾರಿ ಆಗುತ್ತೆ ಹಾಗಾಗಿ ನೀವು ಅದನ್ನ ಕುಡಿದಾದ್ಮೇಲೆ ಒಂದು ಅರ್ಧ ಗಂಟೆ ಕನಿಷ್ಠ ಪಕ್ಷ ಅದಾದ್ಮೇಲೆ ನೀವು ಸೇವನೆ ಮಾಡಬಹುದು ಆಹಾರನ ಇನ್ನು ಈ ವೆರಿಕೋಸ್ ವೀನ್ಸ್ ಅನ್ನುವಂಥ ವಿಚಾರಕ್ಕೆ ಬಂದ್ರೆ ತಾವು ಇದು ಏನು ಇದು ಯಾಕೆ ಬರುತ್ತೆ ಅಂತ ಹೇಳಿದ್ರಿ ಮತ್ತೆ ನೀವು ಹೇಳಿದ್ರಿ ಈ ಸಾಮಾನ್ಯವಾಗಿ ನಿಂತ್ಕೊಂಡೇ ಕೆಲಸ ಮಾಡುವಂತ ಒಂದು ಕೆಲವರು ಕೆಲಸ ಮಾಡ್ತಿರ್ತಾರೆ ಸಾಮಾನ್ಯವಾಗಿ ನಾವು ನೋಡ್ಬೋದು ಈ ತಳ್ಳೋ ಬಂಡಿ ಕೆಲಸ ತರಕಾರಿ ಮಾಡ್ತಿರ್ತಾರೆ ಅವರು ಒಂದು ಭಾರನೂ ದುಡ್ತಿರ್ತಾರೆ ಯಾಕಂದ್ರೆ ನೀವು ಹೇಳದಂಗೆ ಈಗ ನಾವು ಈ ಗುರುತ್ವಾಕರ್ಷಣಾ ಶಕ್ತಿಯನ್ನ ನಾವು ಏನ್ ಕರಿತೀವಿ ಅಥವಾ ಗ್ರಾವಿಟೇಷನ್ ಫೋರ್ಸ್ ಅಪೋಸಿಟ್ ಹೋಗುವಂತದ್ದೇ ಒಂದು ಚಾಲೆಂಜಿಂಗು ಅಂತದ್ರಲ್ಲಿ ಆ ಭಾರನ ತಳ್ಕೊಂಡು ರಕ್ತ ಮೇಲ್ಗಡೆ ವಾಪಸ್ ಹೋಗ್ಬೇಕು ಅಂದಾಗ ಅಂತವರಲ್ಲಿ ಇದು ಜಾಸ್ತಿ ಕಾಣುತ್ತೆ ಅನ್ನುವಂಥದ್ದು ನಾವು ಕೇಳ್ಪಟ್ಟಿದೀವಿ ಇದ್ರ ಸಿಂಪ್ಟಮ್ಸ್ ಇದರ ಲಕ್ಷಣಗಳು ಹೇಗಿರುತ್ತೆ

ಪಾದದಲ್ಲಿ ತುಂಬಾ ನೋವು ಬರುತ್ತೆ ನಡಿಯೋದಕ್ಕೆ ಆಗೋದಿಲ್ಲ ಮೇಡಮ್ ಸ್ವಲ್ಪ ಬಿಸಿನೀರು ಹಾಕಿದಾಗ ಸ್ವಲ್ಪ ಫ್ರೀ ಆಗುತ್ತೆ ಅಲ್ಲಿ ಓಕೆ ಏನಾದ್ರು ಔಷಧಿ ತಗೋತಾ ಇದೀರಾ ಇಲ್ಲ ಮೇಡಮ್ ನಂಗೆ ಏನು ಡಾಕ್ಟರ್ ಏನು ತೋರಿಸ್ಕೊಂಡಿರ ನಾನು ಈಗ ಸತ್ಪುಷ್ಟಿ ನೋಡಿ ಇದು ಈ ಟಿವಿ ಆನ್ ಮಾಡ್ದೆ ನಿಮ್ದು ಪ್ರೋಗ್ರಾಮ್ ಬರ್ತಾ ಇತ್ತು ಕರೆಕ್ಟ್ ಹಾಗಾಗಿ ಫೋನ್ ಮಾಡಿ ಖಂಡಿತ ತಗೊಳ್ಳಿಮ್ಮ ನಿಮ್ದು ತೂಕ ಎಷ್ಟಿದೆ ಇದು ಇವಾಗ ನಂದು ತೂಕ mostly ಐ~ ಅರವತ್ತು kg ಇರ್ಬೋದು madam ನಾನು recent ಆಗಿ ಏನು ಮಾಡ್ಸಿಲ್ಲ ಐವತ್ತೈದರಿಂದ ಅರವತ್ತು ಇರ್ಬೋದು madam Okay ಖಂಡಿತ ತಗೊಳ್ಳಿ ಮಾ ಈ ಸತ್ಪುಷ್ಟಿ ನೋನಿ ಅನ್ನೋದು ಎರಡು ಚಮಚ ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡು ಚಮಚ ಒಂದು ಲೋಟ ನೀರಿಗೆ ಹಾಕಿ ಕುಡಿಯೋದು ಇಲ್ಲ ಊಟಕ್ಕೆ ಮುಂಚೆನೆ ತಗೊಂಡ್ರೆ ಬೆಟರ್ ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆ ತಗೊಂಬಿಡಿ ಆಮೇಲೆ ಊಟ ಮಾಡಿ

ಅಂಥ ಸಮಯದಲ್ಲಿ ತಗೋಬಾರ್ದು ಬರೀ ಎಪಿಲೆಪ್ಸಿದು ಕೊಡ್ತಾ ಇದಾರೆ ಅಂದ್ರೆ ತಗೋಬಹುದು ನನ್ನ ಪ್ರಕಾರ ತಗೋಬಹುದು ಎರಡು ಚಮಚ ಬೆಳಗ್ಗೆ ಕೊಡಿ ಕ್ರಮೇಣ ಅದನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ಫಸ್ಟ್ ಸ್ವಲ್ಪ ದಿನ ಒಂದು ಹೊತ್ತು ಕೊಡಿ ಆಮೇಲೆ ಒಂದು ತಿಂಗಳ ಎರಡು ತಿಂಗಳಾದಮೇಲೆ ಎರಡು ಟೈಮ್ ಕೊಡಿ ಪ್ರಾಬ್ಲಮ್ ಇದ್ರೂ ಸಹ ಖಂಡಿತ ಖಂಡಿತ ಆಗತ್ತೆ ಇದು ಆಗತ್ತಮ್ಮ ಏನಾದ್ರು ಡಿಪ್ರೆಷನ್ ಇದ್ರೆ ಅಥವಾ ಏನಾದ್ರು ಮನ್ಸಿನ ಇದಾಗಿದ್ರೆ ಅಂತ ಖಂಡಿತ ತಗೋಬಹುದು ಇದು ಒಳ್ಳೆ ಔಷಧಿ ಅಂತಂದ್ರೆ ಒಳ್ಳೆಯ ರೀತಿಯ ಪರಿಣಾಮ ಇದ್ರಲ್ಲಿ ಯಾರೇ ತಗೊಂಡ್ರೆ ಹೌದು ಅಂದ್ರೆ ಸ್ವಲ್ಪ ಫ್ರೀ ಆಗಿ ಇದ್ದಾಗ ತಗೊಳದು ಬೆಟರ್ ಈಗ ಮಾಮೂಲಿ ನೀವು ಹಣ್ಣೆಲ್ಲ ಹೇಗ್ ತಗೋತಿರಲ್ಲ ಅದೇ ರೀತಿ ಇದನ್ನ ಕುಡಿಯೋದಷ್ಟೇ ಫ್ರೂಟ್ ಜ್ಯೂಸ್ ತರ ಓಕೆ ಥ್ಯಾಂಕ್ ಯು ಓಕೆ ಶರಣು ಶರಣಾರ್ಥಿ ತಮಗೆ ಅಹಿನಂ ಕರೆ ಇದೆ ತಗೊಳ್ಳೋಣ ಹಲೋ ಆ ನಮಸ್ಕಾರ ಸರ್ ಶರಣು ಶರಣಾರ್ಥಿ ತಮಗೆ ಅಂದ್ರೆ ಏನು ಆ ಮಾತಾಡಿ ಡಾಕ್ಟರ್ ಇදර ಮಾತಾಡಿ ಮೊದಲು ತಮ್ಮ ಹೆಸರು ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಬೆಂಗಳೂರಿಂದ ಕರೆ ಮಾಡುತ್ತಿದ್ದೀನಿ ಬೆಂಗಳೂರಿಿಂದ ಆ ಮಾತಾಡಿ ಡಾಕ್ಟರ್ ಇදර ಮಾತಾಡಿ ಓಕೆ ಈ ಸತ್ಪುಷ್ಟಿ ನೋನಿ ಅನ್ನೋದು ಒಂದು ಫುಡ್ ಸಪ್ಲಿಮೆಂಟ್ ಅಥವಾ ಒಂದು ಹಣ್ಣಿನ ರಸ ಅಂತ ಹೇಳ್ಬೋದು ಮತ್ತೆ ಇದರಲ್ಲಿ ನಮಗೆ ಅನೇಕ ರೀತಿಯ ಪೋಷಕಾಂಶಗಳು ಇದರಲ್ಲಿ ನಮಗೆ ಸಿಗುತ್ತದೆ ಆಮೇಲೆ ಇದರಲ್ಲಿ ಜಾಸ್ತಿ ವೈಟಮಿನ್ ಸಿ ಇರೋದ್ರಿಂದ ನಾವು ದಿನನಿತ್ಯ ಸೇವಿಸೋದು ಬಹಳ ಸೂಕ್ತ ಅಂತ ಹೇಳ್ಬೋದು ಈಗ ಅಮೃತ ನೋನಿ ಅಂತ ಕರ್ತಲ್ಲ ಅದು ಇದು ಒಂದೇನಾ ಒಂದೇ ಅಂತಂದರೆ ಎರಡರಲ್ಲೂ ನೋನಿ ಫಲ ಅಂತ ಉಪಯೋಗಿಸಿದರೆ ಅದು ಅವರು ಬೇರೆ ಅವ್ರದ್ದು ಮತ್ತು ಅವರು ಇನ್ನೇನು ಹಾಕಿದ್ದಾರೆ ಅಂತ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ನನಗಿಲ್ಲ ಈಗ ಸತ್ಕುಷ್ಟಿ ನೋನಿ ಅನ್ನೋದಾದರೆ ಇದರಲ್ಲಿ ನಮ್ಮ ನೋನಿ ಫಲದ ಜೊತೆಗೆ ಅನೇಕ ಒಂದು ಆಯುರ್ವೇದ ದ್ರವ್ಯಗಳು ಉಪಯೋಗ ಆಗುವಂಥ ಆಯುರ್ವೇದ ದ್ರವ್ಯಗಳು ಅಂದರೆ ರಸಾಯನ ಅಂತ ನಾವು ಹೇಳ್ತೀವಿ ಸೊ ಇನ್ನೂ ಹೆಚ್ಚಿನ ಪೋಷಕಾಂಶಗಳು ನಮ್ಮ ಶರೀರಕ್ಕೆ ದೊರಕುತ್ತದೆ ಸೊ ಹಾಗಾಗಿ ಇದು ಒಳ್ಳೆಯ ಆಹಾರ ಪಾನೀಯ ಅಂತ ಹೇಳ್ತೀನಿ ಓಂಡಿತ ಉಪಯೋಗಿಸ್ಬೋದು ನಿಮಗೆ ಏನಾದರೂ ಕಿಡ್ನಿ ಪ್ರಾಬ್ಲಮ್ ಅಥವಾ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದಿದ್ರೆ ಅಂತ ಸಮಯದಲ್ಲಿ ನಿಮ್ಮ ಒಂದು ಡಾಕ್ಟರ್ ಅಥವಾ ಫ್ಯಾಮಿಲಿ ಫಿಸಿಷಿಯನ್ ಅಂತಾರಲ್ಲ ಅವ್ರನ್ನ ಕನ್ಸಲ್ಟ್ ಮಾಡಿ ನಂತರ ತಗೋಬಹುದು ಟಿವಿ ಬರ್ತಾ ಇದೆ ಕರೆ ಮಾಡಿದ್ರೆ ಅವ್ರು ನಿಮಗೆ ತಲುಪಿಸ್ತಾರೆ ನಿಮ್ಮ ಅಡ್ರೆಸ್ನ ಅವ್ರಿಗೆ ಕೊಟ್ರೆ ನಿಮ್ಮ ಅಡ್ರೆಸ್ಗೆ ಅವ್ರು ತಲುಪಿಸ್ತಾರೆ ಹಣ ಪಾವತಿ ಮಾಡ್ಬೇಕನ್ನೋಂತ ಮಾಹಿತಿನೂ ಅವ್ರು ನಿಮ್ಗೆ ತಿಳಿಸ್ತಾರೆ ಇಲ್ಲ ನಿಮ್ ಸಾಧ್ಯವಾಯ್ತು ಕೂಡ ನಂಬರ್ ನೋಟ್ ಮಾಡ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ನೈನ್ ಡಬಲ್ ಸಿಕ್ಸ್ ಇಲ್ಲ ಇಲ್ಲ ಟಿವಿ ಸ್ಕ್ರೀನ್ ಮೇಲೆ ಸಿಗ್ತಾ ಇದೆ ನಂಬರು ನೋಡಿ ಇಲ್ಲ ಇಲ್ಲ ಸ್ಕ್ರಾಲ ಬರ್ತಾ ಇದೆ ನೋಡಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಓಕೆ ನಂಬರ್ ಶರಣ ಶರಣಾರ್ಥಿ ತಮ್ಗೆ ಅಮ್ಮ ಹೇಳಿ ಹಾಗಾದರೆ ಈ ಒಂದು ಈ ಮಾತಾಡಿದಂಥ ಒಂದು ಅಷ್ಟೊಂದು ವಿಷಯಗಳಲ್ಲಿ ಒಂದು ವಿಷಯ ನಾನು ಗಮನಿಸಿದೆ ಏನು ಅಂತಂದರೆ ಸತ್ಪುರ್ ಚಿನ್ನ ನಾವೆಲ್ಲರೂ ತೊಗೊಳ್ಬಹುದಾಗಿದೆ ಆದರೂ ನೀವು ಹೇಳಿದ್ರೆ ಈಗಾಗಲೇ ಪುನಃ ನಾನು ಕೇಳ್ತಿದ್ದೀನಿ ಕಾರಣ ಏನು ಅಂತಂದರೆ ಅವ್ರಿಗೆ ಇನ್ನೂ ಗೊಂದಲ ಇದೆ ಯಾರು ತೊಗೊಳ್ಬೇಕು ಯಾರು ತೊಗೊಳ್ಬಾರ್ದು ಅನ್ನೋಂಥದ್ದನ್ನು ನೀವು ಈಗಾಗಲೇ ಹೇಳಿದ್ರಿ ವೈದ್ಯರು ನಿಮ್ಗೇನಾದರೂ ನಿಮ್ಮ ಮೆಡಿಸಿನಲ್ಲಿ ಬ್ಲಡ್ ತಿನ್ನರ್ ಅನ್ನೋ ಒಂದು ಅಂಶನ ನೀವು ಏನಾದರೂ ನಿಮಗೆ ಕೊಡ್ತಾ ಇದ್ದರೆ ಆಗ ನೀವು ಅವ್ರನ್ನ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಮ್ಮ ಇದ್ರ ಜೊತೆಗೆ ಯಾರನ್ನ ತೊಗೊಳ್ಬಾರ್ದು ಿ ಈಗ ಈ ಸತ್ಪುಷ್ಟಿ ನೋನಿ ಫಲದಲ್ಲಿ ನಮ್ಗೆ ಬೇಕಾಗಿರುವಂತ ಅನೇಕ ಪೋಷಕಾಂಶಗಳ ಜೊತೆಗೆ ಇದರಲ್ಲಿ ಪೊಟ್ಯಾಷಿಯಂ ಅನ್ನೋ ಒಂದು ಆ ನಾವೇನ್ ಹೇಳ್ತೀವಿ ಲವಣ ಅಥವಾ ಸಾಲ್ಟ್ ಆ ಒಂದು ಅಂಶ ಜಾಸ್ತಿ ಇರೋದ್ರಿಂದ ಇದು ಒಂದು ಹಾರ್ಟ್ ಪ್ರಾಬ್ಲಮ್ ಅಥವಾ ಕಿಡ್ನಿ ಪ್ರಾಬ್ಲಮ್ ಇರುವವರು ಇದನ್ನ ಸೇವಿಸಬಾರ್ದು ಅನ್ನೋ ಒಂದು ಮಾಹಿತಿ ನಮಗೆ ಇದೆ ಸೊ ಹಾಗಾಗಿ ಯಾವುದೇ ರೀತಿಯ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಿಡ್ನಿ ಕಿಡ್ನಿ ಫೇಲ್ಯೂರ್ ಅಥವಾ ಕಿಡ್ನಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಸಮಯದಲ್ಲಿ ಈ ಒಂದು ಸತ್ಪುಷ್ಟಿ ನೋನಿ ಸೇವಿಸುವುದು ಒಳ್ಳೆಯದಲ್ಲ ಅದನ್ನ ಸೂಕ್ತವಲ್ಲ ಅಂತ ಹೇಳ್ಬೋದು ಇದರ ಜೊತೆಗೆ ಈಗ ಲೇಡೀಸ್ ತಗೊಂಡಾಗ ಒಂದು ಪ್ರೆಗ್ನೆಂಟ್ ಆಗಿರ್ಬೋದು ಅಥವಾ ತಮ್ಮ ಒಂದು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ಬೋದು ಅಂಥವ್ರು ಕೂಡ ಮತ್ತೆ ಒಂದು ಈ ಲ್ಯಾಕ್ಟೇಷನ್ ಪೀರಿಯಡ್ ಅನ್ನೋ ಸಮಯದಲ್ಲಿ ಮತ್ತು ತುಂಬ ತೀರಾ ಸಣ್ಣ ಮಕ್ಕಳು ಅಂತಂದರೆ ಆ ಮಗು ಸರಿಯಾಗಿ ಒಂದು ಚಟುವಟಿಕೆ ಇಲ್ಲ ಅಥವಾ ಒಂದು ಮೆಮೊರಿ ಇಲ್ಲ ಅನ್ನೋ ಅನ್ನೋ ಸ್ಥಿತಿಯಲ್ಲಿದ್ದರೂ ಕೂಡ ಎಂಟು ವರ್ಷದ ಕಡಿಮೆ ವಯಸ್ಸಿನವರಿಗೆ ಈ ಒಂದು ಸತ್ಪುಷ್ಟಿ ನೋನಿ ಅಥವಾ ಯಾವುದೇ ನೋನಿ ಫಲದ ಒಂದು ಯಾವುದೇ ಪ್ರಾಡಕ್ಟನ್ನು ಕೊಡುವುದಷ್ಟು ಸೂಕ್ತವಲ್ಲ ಅಂತ ಹೇಳ್ಬೋದು ಓಕೆ ಮಾಂಕ ಬನ್ನಿ ಮತ್ತೊಂದು ಕರೆನೇ ನೋಡೋಣ ಹಲೋ 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 ಶರಣು ಶರಣಾರ್ಥಿ ತಮಗೆ ಹ ಹ ನಾನು ಹೆಸರು ಅನುಷಾ ಅಂತ ಅನುಷಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನೀವು ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ಇಂದ ಕಾಲ್ ಮಾಡ್ತೀವಿ ಕೆಆರ್ ಪೇಟೆ ಇಂದ ಸಂತೋಷಾ ಮತ್ತಡಿ ಡಾಕ್ಟರ್ গীತಾ ಅವರು ಇದ್ದಾರೆ ಹೇಳಿ ಹೇಳಿ ನಮಸ್ತೆ ನಮಸ್ತೆ ಹೇಳಿ ಅದು ನನಗೆ ಡಿ ಪ್ರಾಬ್ಲಮ್ ಇದೆ ಓಕೆ ಸೋ ಅಂದ್ರೆ ಇಂಗ್ಲಿಷ್ ಮೆಡಿಸನ್ಸ್ ಎಲ್ಲಾ ತಗೊಂಡಿದೀನಿ ಟೂ ಟೈಮ್ಸ್

ಮತ್ತೆ ಇದನ್ನು ಔಷಧಿ ಅನ್ನೋ ರೀತಿಯಲ್ಲಿ ತಗೋಬೇಡಿ ಅಂದರೆ ಒಂದು ಆಹಾರ ಪಾನೀಯ ಯಾವುದೇ ರೀತಿ ಒಂದು ಕಾಫಿ ಟೀ ಅಥವಾ ಜ್ಯೂಸ್ ಹಣ್ಣಿನ ಜ್ಯೂಸನ್ನು ಹೇಗೆ ಸೇವಿಸ್ತಿರೋ ಅದೇ ರೀತಿಯಲ್ಲಿ ತಗೊಂಡಾಗ ನಿಮ್ಮ ಒಂದು ಯಾವುದೇ ಪಿ ಸಿ ಓ ಡಿ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋ ರೀತಿಯಲ್ಲಿ ಇದು ಬಹಳ ಒಂದು ಒಳ್ಳೆಯ ಕೆಲಸ ಅಂದರೆ ಒಳ್ಳೆಯ ಪರಿಣಾಮ ಕೊಡುತ್ತೆ ಅಂತ ಹೇಳ್ತೀನಿ ಅದು ಸಾಮಾನ್ಯವಾಗಿ ಎರಡು ಚಮಚ ಬೆಳಗ್ಗೆ ಎರಡು ಚಮಚ ಸಾಯಂಕಾಲ ಒಂದ್ ಲೋಟ ನೀರಿಗೆ ಹಾಕಿ ಕುಡಿಯೋದು ಬಹಳ ಉತ್ತಮ ಊಟಕ್ಕೆ ಮುಂಚೆ ಹಾ ಊಟಕ್ ಮುಂಚೆ ಒಂದ್ ಅರ್ಧ ಗಂಟೆ ಮುಂಚೆ ತಗೊಳ್ಳಿ ಸಾಕು

ಬಟ್ ಆಮೇಲೆ ಕ್ರಮೇಣ ಅದು ನೀವು ಅಂದ್ರೆ ನಿಮ್ಮ ಫಿಸಿಶಿಯನ್ ಮೂಲಕ ಅಥವಾ ಒಂದು ಡೋಸೇಜ್ ಅನ್ನುವಂಥದ್ದು ಕಮ್ಮಿ ಮಾಡ್ಕೋಬೋದು ಅವಾಗ ಆ ಔಷಧಿಗಳು ಏನ್ ಬೇಕಾಗಲ್ಲ ಇದನ್ನೇ ತಗೊಂಡ್ರೆ ಪರ್ಟಿಕ್ಯುಲರ್ ಆಗಿ ಯಾವಾಗ ಬೇಕಾದ್ರೂ ತಗೋಬಹುದು ಫಸ್ಟ್ ಇವಾಗ ನಿಮ್ಮ ಸೈಕಲ್ ಅಂತಂದ್ರೆ ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಕರೆಕ್ಟ್ ಆಗ್ಬೇಕು ಅಂತಂದ್ರೆ ಒಂದು ಆರು ತಿಂಗಳು ಒಂದು ವರ್ಷ ತನಕ ತಗೋಬೇಕು ಕಂಟಿನ್ಯೂಸ್ ಆಗಿ ಒಂದು ಕೋರ್ಸ್ ಅಂತ ಮೇಲೆ ನಿಮಗೆ ಮಧ್ಯ ಮಧ್ಯ ಸ್ವಲ್ಪ ದಿನ ತಗೊಳ್ಳಿ ಸ್ವಲ್ಪ ದಿನ ನಿಲ್ಲಿಸಿ ಆ ತರ ಮಾಡ್ಕೋಬಹುದು ಆ ವೀಕ್ಷಕ್ರೆ ಈಗ ನೋಡಿ ಸತ್ಪುಷ್ಟಿನವಿನಿ ಅನ್ನುವಂಥದ್ದು ನೀವು ಬೇರೆ ಯಾವುದೇ ಒಂದು ಮೆಡಿಸಿನ್ ತೊಗೊಳ್ತಿದ್ರು ಕೂಡನು ನೀವು ಇದನ್ನ ತಗೊಳ್ಬಹುದು ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ ಯಾಕೆ ಅಂದ್ರೆ ಡಾಕ್ಟರ್ ಸಾಮಾನ್ಯವಾಗಿ ಎಲ್ರಿಗೂ ಅದೊಂದು ತಲೆ ಇರುತ್ತೆ ಸೈಡ್ ಎಫೆಕ್ಟ್ಸ್ ಬಂದ್ಬಿಡುತ್ತೋ ಏನೋ ಅವೆರಡು ರಿಯಾಕ್ಷನ್ ಆಗ್ಬಿಡುತ್ತೇನೋ ಅನ್ನುವಂಥದ್ದು ಒಂದು ಗೊಂದಲ ಇರುತ್ತೆ ಏನೂ ತೊಂದರೆ ಇಲ್ಲ ನೀವು ಮೆಡಿಸಿನ್ ಫಾಲೋ ಮಾಡ್ತಾ ಇದ್ರು ಕೂಡ ಅದರ ಜೊತೆಗೆ ಇದನ್ನು ತಗೊಳ್ಬಹುದು ಇದರ ಅರ್ಥ ಏನು ಅಂತಂದರೆ ನೀವು ಕ್ರಮೇಣ ತಗೊಳ್ತಾ ತೊಗೊಳ್ತಾ ನಿಮ್ಮ ಆ ಮೆಡಿಸಿನ್ ಒಂದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಇದರ ಒಂದು ನೀವನ್ನ ಡೈಲಿ ಸೇವನೆ ಮಾಡ್ತಾ ಹೋದರೆ ನಿಮ್ಮ ಒಂದು ಆರೋಗ್ಯ ಕೂಡ ಚೆನ್ನಾಗಿ ಬರುತ್ತೆ ಆಮೇಲೆ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವುದೇ ಮೆಡಿಸಿನ್ ಬೇಡ ಅಂತ ಅಂತಹ ಒಂದು ಒಳ್ಳೆಯ ಒಂದು ಪರಿಣಾಮ ಕೊಡುವಂತಹ ಒಂದು ಅಂಶವನ್ನು ಒಳಗೊಂಡಿದೆ ಸತ್ಪುಷ್ಟಿ ನೋನಿ ಮತ್ತು ನೀವು ಇದನ್ನು ಲೈಫ್ ಟೈಮ್ ಕೂಡ ತಗೋಬೋದು ಅಂದರೆ ದಿನಾಲೂ ತಗೋಬೋದು ಡಾಕ್ಟರ್ ಹೇಳ್ದಂಗೆ ಒಂದು ಕಾಫಿ ಟೀನ ನಾವು ನಾವು ಯಾವುದು ಲೆಕ್ಕ ಇಟ್ಟು ಕುಡಿಯಲ್ವಲ್ಲ ಅಂದರೆ ಎರಡು ತಿಂಗಳು ಕುಡಿಬೇಕು ಮೂರು ತಿಂಗಳು ಕುಡಿ ಏನಿರಲ್ಲ ನಮ್ಮ ಒಂದು ದಿನದೊಂದು ಚಟುವಟಿಕೆಗಳಲ್ಲಿ ಅದು ಒಂದು ಭಾಗ ಆಗಿರುತ್ತೆ ಅದೇ ಥರನೇ ಸತ್ಪುಷ್ಟಿ ನೋನಿನೂ ಕೂಡ ನೀವು ಬೆಳಗ್ಗೆ ಮತ್ತು ರಾತ್ರಿ ಊಟಕ್ಕೆ ಮುಂಚೆ ಅದನ್ನ ಕುಡಿದಾದ ಮೇಲೆ ಅರ್ಧ ಗಂಟೆ ಒಂದು ಗ್ಯಾಪ್ ಅನ್ನು ಕೊಟ್ಟು ಆಮೇಲೆ ಊಟ ಮಾಡಿ ಇದನ್ನು ನೀವು ಕೊನೆವರೆಗೂ ತೊಗೊಳ್ಬೋದು ಮತ್ತೆ ಮಧ್ಯೆ ಏನಾದರೂ ಬಿಟ್ಟರೆ ಇನ್ನೂ ತೊಂದರೆ ಆಗುತ್ತೇನಪ್ಪ ಅಂದರೆ ಏನೂ ತೊಂದರೆ ಆಗಲ್ಲ ನೀವು ಆರಾಮಾಗಿ ಕುಡಿಬೋದು ಕಾರ್ಯಕ್ರಮ ಮುಂದುವರೆಸ್ತೀನಿ ನೀವು ಕೂಡ ಕರೆ ಮಾಡಬಹುದು ಮಾತನಾಡಬಹುದು ನಿಮ್ಮ ವಾಹಿನಿಯ ತೆರೆ ಮೇಲೆ ಲಭ್ಯವಾಗ್ತಾ ಇದೆ ನೋಡಿ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ವಿರಾಮ ಆಯುರ್ವೇದ ಹಾಗೂ ವಿಜ್ಞಾನದ ಆವಿಷ್ಕಾರದಿಂದ ಸಿದ್ಧಪಡಿಸಿರುವಂತಹ ಸತ್ಪುಷ್ಟಿ ನೋಣಿ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗೆ ನೋಣಿ ಬ್ರಹ್ಮಾಸ್ತ್ರ ಚೈತನ್ಯ ಭರಿತ ಜೀವನಕ್ಕಾಗಿ ಪ್ರತಿದಿನ ಸೇವಿಸಿ ಸತ್ಪುಷ್ಟಿ ನೋಣಿ ನೋಣಿಪಲ ಅಚ್ಚುಕ ಅಶ್ವಗಂಧ ಬಲ ಬ್ರಾಹ್ಮಿ ಕೋಕಂ ದಾಲ್ಚಿನ್ನಿ ಏಲಕ್ಕಿ ನೆಲ್ಲಿಕಾಯಿ ಮೆಂತ್ಯ ಬೇವು ಜ್ಯೇಷ್ಠ ಮಧು ಅರಿಶಿನ ಹಾಗಲಕಾಯಿಗಳ ಮಿಶ್ರಣದಿಂದ ತಯಾರಾಗಿದೆ ಸತ್ಪುಷ್ಟಿ ನೋಣಿ ನಿಮ್ಮ ಆರೋಗ್ಯವಂತಹ ಜೀವನಕ್ಕೆ ನಮ್ಮ ಸಲಹೆ ಸತ್ಪುಷ್ಟಿ ನೋಣಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಶಿಕ್ಷಕ ಬಂಧುಗಳೇ ಪ್ಲೇಸ್ಟೋರ್ನಿಂದ ಶ್ರೀ ಬಸವ ಟಿವಿಯ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಮೂಲಕ ಎಲ್ಲೆಡೆ ನಿರಂತರ ವೀಕ್ಷಿಸಿ ಶಿಕ್ಷಕರೇ ಮತ್ತೊಮ್ಮೆ ತಮ್ಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈಗಾಗಲೇ ನಾವು ಮಾತನಾಡ್ತಾ ಇದ್ದೀವಿ ಸತ್ಪುಷ್ಟಿ ನೋನಿ ಅಂದರೆ ಏನು ಮತ್ತು ಇದನ್ನು ಯಾರೆಲ್ಲ ತೊಗೋಬಹುದು ಮತ್ತು ಇದನ್ನು ಹೇಗೆ ತಗೊಳ್ಬೇಕು ಮತ್ತು ಇದನ್ನು ಯಾರು ತೊಗೊಳ್ಬಾರ್ದು ಅನ್ನುವಂಥ ಅಂಶಗಳನ್ನು ಕೂಡ ಡಾಕ್ಟರ್ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮತ್ತು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಕಂಡುಕೊಳ್ಬೋದು ಇದು ಬರೀ ಕಾಯಿಲೆ ಇದ್ದವರು ಮಾತ್ರ ಅಷ್ಟೇ ಇಲ್ಲ ಕಾಯಿಲೆ ಇಲ್ಲದೇ ಇರೋರು ಕೂಡ ಅಂದರೆ ಮುಂದೆ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟುವಂಥ ಒಂದು ಅಂಶವನ್ನು ಕೂಡ ಇದು ಒಳಗೊಂಡಿದೆ ನಮ್ಮ ರೋಗ ನಿರೋಧಕ ಶಕ್ತಿ ಅಂತ ನಾವೇನು ಕರಿತೀವಿ ಅದು ಕೂಡ ಹೆಚ್ಚುತ್ತಾ ಹೋಗುತ್ತೆ ನಮ್ಮ ಆಯುಷ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ನಮ್ಮ ದಿನದ ಚಟುವಟಿಕೆಗಳು ಚೆನ್ನಾಗಿರುತ್ತೆ ನಾವು ಕೂಡ ಚೈತನ್ಯದಿಂದ ಇರ್ತೀವಿ ಈ ಎಲ್ಲಾ ಒಳ್ಳೆಯ ಅಂಶಗಳನ್ನು ಒಳಗೊಂಡಂತಹ ಒಂದು ಸತ್ಪುಷ್ಟಿ ನೋನಿಯ ಒಂದು ವಿಶೇಷತೆಗಳನ್ನ ನಾವು ಮಾತನಾಡ್ತಾ ಇದ್ದೀವಿ ಬನ್ನಿ ಒಂದು ಕರೆದೇ ತಗೊಳ್ಳೋಣ ಹಲೋ ಹಲೋ ಶರಣು ಶರಣಾರ್ಥಿ ತಮಗೆ ತಮ್ಮ ಹೆಸರು ರಾಜಪ್ಪ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕತ್ಲಿಗೆರೆ ಕತ್ಲಿಗೆರೆಯಿಂದ ಮಾತಾಡಿ ನಿಮ್ಮ ಸಮಸ್ಯೆನ ಡಾಕ್ಟರ್ ಇದ್ದಾರೆ ಕೇಳಿ ಹೇಳಿ 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 ಸರ್ ಮೇಡಮ್ಮ ಇವಾಗ ಒಂದು ಐದು ವರ್ಷ ಆತು ಬೈಕ್ನ್ಯಾಗ ಬಿದ್ದಿದ್ವಿ ರೀ ಹಾಂ ನಾನು ವೀಕ್ಲಿ ಅಂತ ಡಾಕ್ಟರ್ ಹೇಳಿದ್ರು ಮಣಿಪಾಲ ಎಲ್ಲ ತೋರಿಸಿದ್ವಿ ಓಕೆ ಕೈ ಕಾಲು ಓಡ್ಯಾಡಕ್ಕೆ ಬರೋಲ್ಲ ಒಂಥರ ಶಟಕನ ಹಾಕೋ ಕಾಲಲ್ಲ ಹಾಂ ಸಂಟ ಕೈ ಕಾಲಲ್ಲ ನೋವು ಓಕೆ ವಯಸ್ಸು ಇಷ್ಟಪ್ಪ ಈಗ ಒಂದು ನಲ್ವತ್ತರ ನಲ್ವತ್ತೆಂಟು ವರ್ಷ ಇರ್ತದೆ ಓಕೆ ಏನು ಅದೇ ಆರಂಭ ಕೆಲಸ ಮಾಡ್ಕೊಂಡಿದ್ದೀರಾ ಹಾಂ ಕೂಲಿ ಕೆಲಸ ಮಾಡ್ತಾವ್ ಹ್ಞೂ ಖಂಡಿತ ತಗೊಳ್ಳಿ ಇದು ಸತ್ಪುಷ್ಟಿ ನೋನಿ ಅನ್ನೋದು ನಿಮಗೆ ಬಹಳ ಉಪಯೋಗ ಆಗುತ್ತೆ ದಿನನಿತ್ಯ ಎರಡ್ ಚಮಚ ಬೆಳಗ್ಗೆ ಎರಡ್ ಚಮಚ ಸಾಯಂಕಾಲ ಒಂದು ಲೋಟ ನೀರಿಗೆ ಹಾಕಿ ಕುಡೀರಿ ಊಟಕ್ಕೆ ಮುಂಚೆ ಸಾಮಾನ್ಯವಾಗಿ ಆ ಬರ್ತಾ ಅಲ್ಲ ಸ್ಕ್ರೀನ್ ಮೇಲೆ ಆ ನಂಬರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮ್ಗೆ ಮಾಹಿತಿ ಕೊಡ್ತಾರೆ ಅಂದಾಜು ಹೇಳ್ತೀನಿ ನಾನು ಸಾವಿರದ ಐನೂರು ರೂಪಾಯಿ ಒಂದು ಎರಡು ಬಾಟ್ಲು ಅಂದ್ರೆ ಆರ್ನೂರ ಐವತ್ತು ಎಂ ಎಲ್ಲ ಎರಡು ಬಾಟ್ಲು ಸಿಗುತ್ತೆ ಒಂದ್ಸತಿ ಐನೂರು ಐನೂರು ನೀವು ಒಂದ್ಸತಿ ಫೋನ್ ಮಾಡಿ ಕೇಳಿಕೊಳ್ಳಿ ಯಾಕೆಂತಂದ್ರೆ ಅದು ಚೇಂಜ್ ಆಗಿದ್ರೆ ಟ್ಯಾಕ್ಸ್ ಅದು ಇದು ಇರ್ಬೋದು ಒಂದ್ಸತಿ ಅಪೋರೇ ನಿಮ್ಗೆ ಅದ್ರ ಬಗ್ಗೆ ಎಲ್ಲಾ ಕೂಡ ಈ ನಂಬರ್ ಇದೆಯಲ್ಲ ಆ ನಂಬರ್ ಗೆ ನೀವು ಕಾಲ್ ಮಾಡಿ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ನಂಬರ್ ಆ ನಂಬರ್ ಕಾಲ್ ಮಾಡಿ ಅವ್ರು ನಿಮಗೆ ತಿಳಿಸ್ತಾರೆ ಸರಿನಾ ಶರಣು ಆ ವೀಕ್ಷಕ್ರಿ ನೀವು ಈ ಸತ್ಪುಷ್ಟಿ ನೋನಿಯನ್ನು ತೊಗೊಳ್ಬೇಕು ಅಂತಂದರೆ ಹೇಗಪ್ಪ ತೊಗೊಳ್ಬೇಕು ಅನ್ನುವಂಥ ಒಂದು ಚಿಂತೆ ಬೇಡ ಯಾಕೆಂತಂದರೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಅದನ್ನು ನೋಡಿ ನೀವು ಸಂಪರ್ಕಿಸಬಹುದು ನಾನು ಕೂಡ ಒಂದು ಸರಿ ನಂಬರ್ ಹೇಳ್ತೀನಿ ನಿಮಗೆ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಮತ್ತೊಮ್ಮೆ ನೈನ್ ಡಬಲ್ ಸಿಕ್ಸ್ ಸೆವೆನ್ ಝೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿನ ಅವ್ರು ಕೊಡ್ತಾರೆ ಅಂದರೆ ನಿಮ್ಮ ಅಡ್ರೆಸ್ಸನ್ನು ಅವ್ರಿಗೆ ಕೊಟ್ಟರೆ ಅದಕ್ಕೆ ಎಷ್ಟು ಹಣ ಆಗುತ್ತೆ ನೀವು ಎಷ್ಟು ಪಾವತಿ ಮಾಡಬೇಕು ಹೇಗೆ ಪಾವತಿ ಮಾಡಬೇಕು ಮತ್ತು ಇದು ಎಷ್ಟು ಎಮ್ ಎಲ್ ಬರುತ್ತೆ ಎಲ್ಲನೂ ಅವ್ರು ನಿಮಗೆ ತಿಳಿಸ್ತಾರೆ ಯಾಕೆಂತಂದರೆ ಬೇರೆ ಒಬ್ಬ ಕರೆಯವರಿಗೂ ಅವಕಾಶ ಮಾಡಿಕೊಡ್ಬೇಕಲ್ವ ಹಾಗಾಗಿ ಈ ಮಾಹಿತಿಯನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಬನ್ನಿ ನಮಗೆ ಈ ವೆರಿಕೋಸ್ ಬೈನ್ಸ್ ಅನ್ನುವಂಥದ್ದು ಬಗ್ಗೆ ನಾವು ಮಾತನಾಡ್ತಿದ್ವಿ ಅದೊಂದು ಲಕ್ಷಣಗಳೇನಿದೆ ಅಂತ ನಾವು ಮಾತನಾಡ್ತಿದ್ವಿ ಆಗಲೇ ಕರೆ ಬಂತು ಹಾಗಾಗಿ ನನಗೆ ನಿಲ್ಸಿದ್ವಿ ಲಕ್ಷಣಗಳಿದೆ ಅಂದ್ರೆ ಇದು ಬರುವಾಗ ಯಾವ್ತರ ಇರುತ್ತೆ ಅಂದ್ರೆ ಸಾಮಾನ್ಯವಾಗಿ ಅದು ಸ್ವಲ್ಪ ಕಾಲ್ ನೋವು ಅಂತಂದ್ರೆ ಒಂದು ಜೋಮ್ ಹಿಡಿಯೋ ತರ ಅಥವಾ ಒಂದು ಎಳೆಯೋ ತರ ಒಂದು ನೋವು ಕೂಡ ಇದರಲ್ಲಿ ಕಂಡು ಬರುತ್ತದೆ ಅಂದ್ರೆ ಫಸ್ಟ್ ಫಸ್ಟ್ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ಅದೇ ಲಕ್ಷಣ ಅದರ ಜೊತೆಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ರಕ್ತನಾಳಗಳು ಒಂದು ನೀಲಿಗಟ್ಟಿರುವುದಾಗಿ ಕಾಣಬಹುದು ಮತ್ತೆ ಕ್ರಮೇಣ ಅದು ನಮ್ಮ ಈ ಕಾಫ್ ಮಸಲ್ಸ್ ಅಥವಾ ನಮ್ಮ ಕಾಲಿನ ಹಿಂಬದಿಯಲ್ಲಿ ಜಾಸ್ತಿ ಕಂಡುಬರುತ್ತದೆ ಮತ್ತೆ ಅದು ಹಾಗೆ ಗಂಡ್ ನಿಧಾನವಾಗಿ ಕ್ರಮೇಣ ಆ ರಕ್ತನಾಳಗಳು ಮೇಲೆ ಎದ್ದು ಬಂದಂತೆ ಅಂತಂದ್ರೆ ಹೆಚ್ಚಿನ ಜಾಸ್ತಿ ಸೈಜ್ ಅಲ್ಲಿ ಅಂತಂದ್ರೆ ದೊಡ್ಡದಾಗಿ ಕಾಣುಬರುತ್ತದೆ ಹಾಗೆ ನಿಧಾನವಾಗಿ ಅದು ಹಾಗೆ ಬಿಟ್ಟಾಗ ಅದು ಹಾಗೆ ಗಂಟು ಕಟ್ಟಿ ಅಂತಂದರೆ ಒಂದು ರಕ್ತನಾಳಗಳು ಒಂದು ಜಡೆ ಹಣದ ರೀತಿಯಲ್ಲಿ ಕಾಣಿಸ್ತದೆ ಸೊ ಹಾಗಾಗಿ ಅದು ಕ್ರಮೇಣ ಬರುತ್ತದೆ ಒಂದೇ ಸತಿ ನಮಗೇನು ಗಂಟು ಕಟ್ಟಿದಂಗೆ ಏನು ಕಾಣಿಸಲ್ಲ ಆದರೂ ಫಸ್ಟ್ ನಮ್ಗೆ ಅದು ತಿಳ್ಕೊಬೇಕು ಅಂದರೆ ನಾವು ಎಚ್ಚೆತ್ಕೋಬೇಕು ಅಂತಂದಾಗ ಕಾಲು ನೋವಿನಿಂದ ಬಹಳ ಅಂದರೆ ಶುರುವಾಗುವುದ್ದು ಸೊ ಹಾಗಾಗಿ ನಾವು ಸ್ವಲ್ಪ ಮಟ್ಟಿಗೆ ಕಾಲು ನೋವು ಅಥವಾ ಒಂದು ಸಣ್ಣ ಸಣ್ಣ ರಕ್ತನಾಳಗಳಂದರೆ ಈ ಕೆಪಿಲರೀಸ್ ಅಂತಾರೆ ಒಂದು ಥ್ರೆಡ್ ಅಂದ್ರೆ ಒಂದು ದಾರದ ರೀತಿಯಲ್ಲಿ ಸಣ್ಣ ಸಣ್ಣದಾಗ ಅಲ್ಲಲ್ಲೇ ಬರ್ತದೋ ಒಂದು ನೀಲಿಗಟ್ಟಿರುವಂಥ ರಕ್ತನಾಳಗಳು ಸೊ ಆ ನೋವು ಶುರುವಾದಾಗಲೇ ನಾವು ಸ್ವಲ್ಪ ಎಚ್ಚೆತ್ತು ಒಂದು ಏನಾದರೂ ಔಷಧಿ ಆಗಲಿ ಅಥವಾ ಅದಕ್ಕೆ ಯಾವುದೇ ರೀತಿಯ ಒಂದು ಇದು ಮಾಡ್ಕೊಂಡಾಗ ಅದು ನಮಗೆ ಕಮ್ಮಿ ಆಗುತ್ತೆ ಅಂತ ಅನ್ಕೋತಿದ್ವಿ ಹಾಗಾದರೆ ಇದಕ್ಕೆ ನಾವು ಕೇಳ್ಪಟ್ಟಿದ್ದೀವಿ ಸಾಮಾನ್ಯವಾಗಿ ಎಲ್ರಿಗೂ ಈಗ ಗೊಂದಲ ಇದೆ ಇದು ಸರಿನಾ ತಪ್ಪು ನಂಗೆ ಗೊತ್ತಾಗ್ತಿಲ್ಲ ಏನು ಅಂತಂದರೆ ಒಂದು ವೇಳೆ ಇದು ವೆರಿಕಸ್ ವೈನ್ಸ್ ಬಂದುಬಿಟ್ಟಿದೆ ಆಗಲಿ ಅಂತಂದರೆ ಇದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಅನ್ನುವಂಥ ಒಂದು ಕ್ವೆಶನ್ ಇದೆ ಇದರ ಜೊತೆಗೆ ಒಂದು ವೇಳೆ ಇದು ಬಂದ್ಬಿಟ್ರೆ ಕಡಿಮೆ ಆಗುತ್ತಾ ಅಥವಾ ಇದು ಕೊನೆಯವರೆಗೂ ಇದೇ ಉಳಿದೇ ಬಿಡುತ್ತಾ ಇದು ಅನ್ನುವಂಥ ಗೊಂದಲ ಇದೆ ಅದು ಯಾವ ರೀತಿಯಲ್ಲಿ ಆ ರೋಗದ ಲಕ್ಷಣಗಳು ಅಂತಂದರೆ ಕ್ರಾನಿಕ್ ಅಂತಂದರೆ ಬಹಳ ವರ್ಷದಿಂದ ಇದ್ದು ಅದು ಜಾಸ್ತಿ ಇನ್ನೇನು ಔಷಧಿ ತಗೊಂಡ್ರು ಅದು ನಮಗೆ ಸರಿ ಹೋಗಲ್ಲ ಅನ್ನೋ ಸ್ಥಿತಿಗಿದ್ದಾಗ ಅದು ನಾವು ಏನು ಮಾಡೋಕ್ಕಾಗಲ್ಲ ಅಂತ ಟ ಸಮಯದಲ್ಲಿ ಕೆಲವರಿಗೆ ಅದು ಸರ್ಜರಿ ಅಂತ ಮಾಡಿ ಆ ರಕ್ತನಾಳಗಳು ಉಬ್ಬಿರುವುದನ್ನು ಅಂದರೆ ಒಳಗೆ ರಕ್ತ ಸರಿಯಾಗಿ ಸಂಚಲನೆ ಆಗುವಂತೆ ಅದನ್ನು ಸರ್ಜರಿ ಮಾಡಿ ಸರಿಪಡಿಸ್ತಾರೆ ಬಟ್ ಅದು ಆಗಲಿಲ್ಲ ಅಂತಂದರೆ ಕೆಲವರಿಗೆ ಔಷಧಿ ರೂಪದಲ್ಲೂ ಕೂಡ ಕೊಡ್ತಾರೆ ಬ ಅದು ಸರಿಯಾಗಲಿಲ್ಲ ಅಂತಂದರೆ ಅಂದರೆ ಕ್ರಾನಿಸಿಟಿ ಅಂತಂದರೆ ಆ ರೋಗದ ಒಂದು ಲಕ್ಷಣ ಅಥವಾ ರೋಗ ಬಹಳಷ್ಟು ವರ್ಷದಿಂದ ಅದು ನಮ್ಮ ಶರೀರದಲ್ಲಿದೆ ಅಂತಂದರೆ ಆವಾಗ ನಾವೇನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಒಂದು ಅಂಥ ಕೊನೆಯ ಸಮಯದಲ್ಲಿ ಕೂಡ ಈ ನೋನಿ ಫಲ ಅಂತಂದರೆ ಸತ್ಪುಷ್ಟಿ ನೋನಿ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ನಮಗೆ ಆರಾಮ ಅಂದರೆ ಒಂದು ರೀತಿಯಲ್ಲಿ ಆ ನೋವಿನ ಒಂದು ಲಕ್ಷಣ ಕಮ್ಮಿ ಆಗುತ್ತೆ ಮತ್ತು ಆ ರಕ್ತ ಸಂಚಲನೆ ಏನು ತಡೆಗಟ್ಟಿದೆಯೋ ಅದು ಕೂಡ ಸ್ವಲ್ಪ ಮಟ್ಟಿಗೆ ಸರಿ ಹೋಗುತ್ತೆ ಸೊ ಅದಕ್ಕೆ ಒಂದು ಕಾಲದ ಒಂದು ಸಮಯ ಅಂತಂದರೆ ಕಾಲ ಬಹಳಷ್ಟು ಬೇಕಾಗ್ಬೋದು ಹಾಗಾಗಿ ಸ್ವಲ್ಪ ನಿಧಾನವಾಗಿ ನಮಗೆ ಅದು ಅಂದರೆ ಪರಿಣಾಮ ಪರಿಣಾಮ ಸರಿಯಾಗಬೇಕು ಅಂತಂದರೆ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ ನಾವು ಹೇಳ್ದಂಗೆ ಕಾಲ್ ನೋವು ಅಥವಾ ಸ್ವಲ್ಪ ಕೆಪಿಲರೀಸ್ ಕಂಡು ಬಂದಾಗಲೇ ಅದನ್ನು ನಾವು ಶುರು ಮಾಡಿಕೊಂಡ್ರೆ ಔಷಧಿ ಅಥವಾ ಒಂದು ಆಹಾರ ಪಾನೀಯನ ನಾವು ಅದನ್ನು ಒಂದು ಪ್ರಿವೆಂಟ್ ಮಾಡ್ಕೋಬೋದು ಅಂತಂದರೆ ಬರದ ಹಾಗೆ ಅಂದರೆ ಜಾಸ್ತಿ ಅದು ಹೆಚ್ಚಿನ ರೀತಿಯಲ್ಲಿ ತೊಂದರೆ ಕೊಡುವಂಥ ಸಮಯವನ್ನು ನಾವು ತಡೆಗಟ್ಬೋದು ಅಂತ ಹೇಳ್ಬೋದು ಹ್ಞೂ ವೀಕ್ಷಕರೇ ಗೊತ್ತಾಯ್ತಲ್ಲ ನಿಮಗೆ ಈ ಕೆ ಈ ವೇನ್ಸ್ ಅನ್ನೋಂಥದ್ದು ಈಗ ಸ್ಟಾರ್ಟಿಂಗಿಗೆ ಕಾಣಿಸ್ತಾ ಇದೆಯಪ್ಪ ಈಗ ಡಾಕ್ಟ್ರ್ ಹೇಳ್ದಂಗೆ ನರಗಳ ಮೇಲೆ ಅಂತ ನೀಲಿ ಬಣ್ಣದಾಗ ಕಾಣಿಸ್ತಾ ಇದೆ ಅಥವಾ ಒಂಥರ ಏನೋ ಜಡೆಗಟ್ಟೆ ಜಡೆ ಹೆಣ್ ಥರ ಒಂದು ಸ್ಟ್ರಕ್ಚರ್ ಕಾಣ್ತಾ ಇದೆ ಅಂತಂದರೆ ನೀವು ಈಗಲೇ ತೊಗೊಂಡ್ರೆ ಅದೇನಾಗುತ್ತೆ ಅಂತಂದರೆ ಬಹುಶಃ ಅದು ಬರದೆ ಬರ್ದಾದಂಗೆ ಇರ್ಬೋದು ಅಂದರೆ ನಿಮ್ಗೆ ಯಾವುದೇ ಯಾವುದೇ ರೀತಿ ತೊಂದರೆ ಆಗೋಲ್ಲ ಒಂದು ವೇಳೆಗೆ ಅದು ಬಂದು ತುಂಬ ವರ್ಷಗಳಾಗಿದೆ ಇನ್ನೇನು ಅದನ್ನು ಪರಿಹರಿಸೋಕ್ಕಾಗೋದೇ ಆಗೋದೇ ಇಲ್ಲ ಅನ್ನುವಂಥ ಮಾಹಿತಿನೂ ಲಭ್ಯ ಆದಮೇಲೆ ಕೂಡ ನೀವು ತೊಗೊಂಡ್ರೆ ಆ ಒಂದು ನೋವೇನಿರುತ್ತಲ್ಲ ನಿಮಗೆ ಅಥವಾ ಒಂದು ರಕ್ತ ಒಂದು ಸಂಚಾರ ಆಗೋದಕ್ಕೆ ಏನು ತೊಂದರೆ ಆಗುವಾಗ ನಿಮ್ಗೆ ಏನು ನೋವು ಬರುತ್ತಲ್ಲ ಆ ನೋವಾಗದಂತೆ ನಿಮಗೆ ತಡೆಗಟ್ಟುತ್ತೆ ಅದನ್ನು ಡಾಕ್ಟರ್ ಹಂಚಿಕೊಂಡ್ರು ಡಾಕ್ಟರ್ ಹಾಗಾದ್ರೆ ಹೇಳಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಟಿಪ್ಸ್ ಅಂತ ಏನು ಹೇಳ್ತಾರೆ ಅಂದ್ರೆ ಯಾವ ರೀತಿಯಾಗಿ ಇವರು ಒಂದು ತಮ್ಮ ಒಂದು ದೇಹವನ್ನಾಗಲಿ ಆರೋಗ್ಯವನ್ನಾಗಲಿ ಒಂದು ಪಥ್ಯವನ್ನಾಗಲಿ ಏನೇ ಇದ್ರೂ ಯಾವ ರೀತಿಯಾಗಿ ಅವ್ರು ನೋಡ್ಕೊಳ್ಬೇಕಾಗಾದರೆ ಈಗ ಬಂದ್ಬಿಟ್ಟಿದೆ ನಮಗೆ ಈಗ ಬಂದಿದ್ದನ್ನು ನಾವು ಅನುಭವಿಸಲೇಬೇಕು ಆದ್ರೆ ಈ ಸತ್ಪುಷ್ಟಿನ್ಯೂನ ತಗೊಂಡ್ರೆ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ ಅಂತ ನಾವು ಹೇಳ್ತಿದೀವಿ ಅದರ ಜೊತೆಗೂ ಕೂಡ ನಮ್ಮ ಒಂದು ಆಹಾರ ಪದ್ಧತಿಗಳಾಗ್ಲಿ ಟಿಪ್ಸ್ ಏನ್ ಏನು ಹೇಳಕ್ ಇಷ್ಟಪಡ್ತೀರಾ ಸಾಮಾನ್ಯವಾಗಿ ಅಂಥವ್ರು ಜಾಸ್ತಿ ಒಂದು ಹೆಚ್ಚಿನ ಭಾರ ಅಂತ ನಾವೇನು ಹೇಳ್ತೀವೋ ಒಂದು ದೊಡ್ಡ ಬಕೆಟ್ ಆಗಲಿ ಅಥವಾ ಒಂದು ನಮ್ಮ ಶರೀರಕ್ಕೆ ನಾವು ತಡೆಯುವಂಥ ಶಕ್ತಿಗಿಂತ ಹೆಚ್ಚಿನ ಶಕ್ತಿ ಅಂತಂದರೆ ಹೆಚ್ಚಿನ ಶಕ್ತಿಯ ವ್ಯಯ ಮಾಡುವುದು ಬಹಳ ಅಂದರೆ ಅಂಥದ್ದನ್ನು ತಡಿಬೇಕು ಅಂದರೆ ಹೆಚ್ಚಿನ ಭಾರ ಎತ್ತುವುದಾಗಲಿ ಅಥವಾ ಜಾಸ್ತಿ ನಡೆಯ ನಡೆದಾಡುವುದು ಅಥವಾ ನಿಂತು ಕೆಲಸ ಮಾಡುವುದನ್ನು ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಕಡಿಮೆ ಮಾಡಿಕೊಂಡ್ರೆ ಬಹಳಷ್ಟು ಅದು ಆ ನೋವನ್ನು ನಾವು ಕಡಿಮೆ ಮಾಡಿಕೊಂಡಂಗೆ ಆಗುತ್ತೆ ಸೊ ಅದರ ಜೊತೆಗೆ ನಾವು ಮಲ್ಕೊಂಡಾಗ ಒಂದು ಕಾಲನ್ನು ಕಾಲಿನ ಭಾಗವನ್ನು ಎತ್ತರದಲ್ಲಿ ನಿರ್ಸ್ಕೊಂಡು ಮಲ್ಕೊಳ್ಳೋದು ಬಹಳ ಉತ್ತಮ ಅಂತಂದರೆ ನಾವು ಆ ಮಂಚದ ಕಾಲನ್ನೇ ಎತ್ತರಿಸ್ಕೋಬೋದು ಇಲ್ಲ ಅಂತಂದರೆ ನಮ್ಮ ಶರೀರದ ಕೆಳಭಾಗವನ್ನು ಅಂದರೆ ಕಾಲಿನ ಭಾಗವನ್ನು ಒಂದು ದಿಂಬಿನ ಮೇಲೆ ಎತ್ತರವಾಗಿಟ್ಕೊಂಡು ತಲೆಯ ದಿಂಬನ್ನು ತೆಗೆದು ಹಾಗೆ ಮಲ್ಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತೀನಿ ಅಂದರೆ ಅವಾಗ ರಕ್ತ ಸಂಚಲನೆ ಸ್ವಲ್ಪ ಮಟ್ಟಿಗೆ ಆದರೂ ಸಲಿಸೋ ಸೊ ಆ ಗಂಟು ಕಟ್ಟುವುದಾಗಲಿ ಅಥವಾ ನೋವನ್ನು ಸ್ವಲ್ಪ ನಾವು ತಡ್ಕೋಬೋದು ಇನ್ನೊಂದು ಏನಂತಂದರೆ ಈ ಬಹಳಷ್ಟು ಈ ಫ್ಯಾನಿನ ಗಾಳಿ ಅಥವಾ ಎ ಸಿ ಅಥವಾ ತೀರ ಶೀತ ಪದಾರ್ಥಗಳನ್ನು ತಿನ್ನುವುದು ಅಥವಾ ಯಾವಾಗಲೂ ಈ ಒಂದು ಶೀತದಲ್ಲಿ ಓಡಾಡಬೇಕಂದ್ರೆ ಸ್ವಲ್ಪ ಅಂದರೆ ಕಾಲಿನ ಭಾಗಕ್ಕೆ ಜಾಸ್ತಿ ಬೇಗ ಶೀತ ಹೇಳ್ಕೊಳ್ಳುತ್ತೆ ಸೊ ಹಾಗಾದಾಗ ಕಾಲನ್ನು ಆದಷ್ಟು ಕವರ್ ಮಾಡ್ಕೊಂಡಿದ್ರೆ ಅಂತಂದರೆ ಯಾವುದೇ ರೀತಿಯ ಒಂದು ಸಾಕ್ಸ್ ಉಪಯೋಗಿಸ್ಕೋಬೋದು ಅಥವಾ ಒಂದು ಚಪ್ಪಲಿ ಅಥವಾ ಆ ಥರ ಒಂದು ಒಂದು ರಕ್ಷಣೆ ಇದ್ದರೆ ಒಂದು ಶೀತಕ್ಕೆ ರಕ್ಷಣೆ ಇದ್ದಾಗ ನಮ್ಮ ಕಾಲುಗಳು ಆದಷ್ಟು ಬೆಚ್ಚಗಿದ್ರೆ ಆ ಒಂದು ರಕ್ತನಾಳಗಳು ಯಾವುದೇ ರೀತಿಯ ಒಂದು ರೋಗಲಕ್ಷಣಗಳು ಕಂಡು ಬಂದಾಗ ಬೇಗ ಅಂದರೆ ನಮಗೆ ಅದು ಸ್ವಸ್ಥಿತಿಗೆ ನಾರ್ಮಲ್ಗೆ ಬರುವುದು ಬಹಳ ಬೇಗ ಆಗುತ್ತೆ ಅಂತ ಹೇಳ್ಬೋದು ಅಂತಂದ್ರೆ ನಾವು ಯಾವುದೇ ಔಷಧಿ ತಗೊಂಡ್ರು ಬೇಗ ಪರಿಣಾಮ ಬೀರುತ್ತದೆ ಓಕೆ ಡಾಕ್ಟರ್ ಕಾಲಿಗೆ ತಗೊಳ್ಳೋಣ ಒಂದು ಶರಣಾರ್ಥಿ ತಮ್ಗೆ ತಮ್ಮ ತಮ್ಮ ಹೆಸರು ಬವಿತಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ರಾಮನಗರದಿಂದ ಮಾತಾಡಿ ಡಾಕ್ಟರ್ ಗೀತಾ ಅವರಿದ್ದಾರೆ ಹೇಳಿಮ್ಮ ಹೇಳಿ ನಮಸ್ತೆ ಹೇಳಿ ಟು ಇಯರ್ಸ್ ಇಂದನು ನಂಗೆ ಆಪರೇಟಿವ್ಸ್ ಶುರು ಆಗಿದೆ ಅಂದ್ರೆ ಹಿತ್ಸಲ್ಲಿ ಎಲ್ಲ ಮೂಳೆ ಎಲ್ಲ ಸೌದಿದೆ ಎಲ್ಲ ಎಂಆರ್ ಐ ಸ್ಕ್ಯಾನ್ ಎಲ್ಲ ಮಾಡ್ಸಿ ಆಗಿದೆ ಮೂಳೆ ಸೌದಿದೆ ಅಂತ ಹೇಳ್ತಾರೆ ಓಡಾಡೋ ಕಾಲ ತುಂಬಾನೇ ಪೇನ್ ಬರುತ್ತೆ ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂತಾ ಇದೀನಿ ಟು ಇಯರ್ಸ್ ಇಂದನು ಓಕೆ ಎಷ್ಟು ವಯಸ್ಸು ಇವಾಗ ನಿಮ್ಗೆ ನನ್ಗೆ ಈಗ ಫೋರ್ಟಿ ನೈನ್ ಹ್ಮ್ ಸೊ ಈ ಇದು ಫೈವ್ ಆಫೀಸ್ ಚೆನ್ನಾಗಿದೆ ಒನ್ ಇಯರ್ ಆಯ್ತು ಓಕೆ ಈ ಸತ್ಪುಷ್ಟಿ ನೋನಿ ಅನ್ನೋದನ್ನ ತಗೊಳ್ಳಿ ನಿಮ್ಗೆ ಬಹಳ ಉಪಯೋಗ ಆಗತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಐರನ್ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮ್ಮ ಥೈರಾಯ್ಡ್ಗೂ ಇದು ಉಪಯೋಗ ಆಗತ್ತಮ್ಮ ತಗೊಳ್ಳಿ ದಿನ ಎರಡು ಚಮಚ ಬೆಳಿಗ್ಗೆ ಎರಡು ಚಮಚ ಸಾಯಂಕಾಲ ಒಂದ್ ಲೋಟ ನೀರಿಗೆ ಹಾಕಿ ಕುಡೀರಿ

ಡಾಕ್ಟ್ರಿ ನೋಡಿ ಎಷ್ಟು ಕಷ್ಟ ಇರುತ್ತಲ್ವಾ ಕೆಲವೊಂದು ಸಾರಿ ಪಾಪ ಅಲ್ಲ ಎಲ್ರಿಗೂ ಸಾಮಾನ್ಯವಾಗಿ ಬದುಕಬೇಕು ಎಲ್ಲರ ಜೊತೆ ನಾವು ಇರಬೇಕು ಎಲ್ರಂತೆ ನಾವು ದುಡಿಬೇಕು ಜೀವನ ಮಾಡಬೇಕು ಏನಾಗುತ್ತೆ ಅಂದ್ರೆ ಒಂಥರ ಕ್ರಮೇಣ ಯಾವುದೋ ಒಂದು ಅಂಶ ಕಮ್ಮಿ ಆಗ್ತಾ ಹೋದಾಗ ಅದು ನಮ್ಗೆ ತಿಳಿದೇನೆ ಒಂದು ಯಾವುದೋ ಒಂದು ದೊಡ್ಡ ರೋಗದ ಲಕ್ಷಣ ಆಗಿ ಕಂಡು ಬರುತ್ತೆ ಆಗ ನಾವು ಒಂಥರ ಆಗ ಯಾವ್ದು ಸ್ಥಿತಿಯಲ್ಲಿ ಇರ್ತೀವಿ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲಪ್ಪ ಆ ಸರ್ಜರಿ ಹೋಗಲೇಬೇಕು ಅನ್ನಿಸುತ್ತೆ ಬಟ್ ಈ ಥರ ಒಂದು ಸತ್ಪುಷ್ಟಿ ನೋನಿ ಅನ್ನೋದನ್ನ ತಗೊಂಡಾಗ ಅಟ್ಲೀಸ್ಟ್ ಆ ಸರ್ಜರಿ ಇವತ್ತು ಮಾಡೋದನ್ನ ಇನ್ನೊಂದು ಆರು ತಿಂಗಳು ಅಥವಾ ಇನ್ನೊಂದು ಮೂರು ತಿಂಗಳ ತನಕ ಎಕ್ಸ್ಟೆಂಡ್ ಮಾಡ್ಕೋಬೋದು ಅಂದರೆ ನಮ್ಮ ಒಂದು ಕಂಡೀಷನ್ ಅಂದರೆ ಅದು ಸ್ವಲ್ಪ ತಡ್ಕೊಂಡು ಅಂದ್ರೆ ನಾವು ಅದನ್ನ ವಾಪಸ್ ಸ್ವಸ್ಥಿತಿಗೆ ಬರಬಹುದೇನೋ ಒಂದು ಆಸೆ ಕೂಡ ಇರುತ್ತೆ ಚಾನ್ಸಸ್ಥೆಗೆ ಅವಕಾಶನೂ ಇರುತ್ತೆ ಸೊ ಈ ಸತ್ಪುಷ್ಟಿ ನೋನಿ ಅಂತ ಒಂದು ಆಹಾರ ಪಾನೀಯ ನಾವು ಸೇವಿಸ್ದಾಗ ಒಂದು ಅದು ಸಪೋರ್ಟಿವ್ ಆಗೂ ಇರುತ್ತೆ ಇನ್ನೊಂದು ನಮ್ಮ ರೋಗ ಲಕ್ಷಣಗಳು ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ ಸೊ ನಮಗೆ ಅದೊಂದು ಎನ್ಕರೇಜ್ಮೆಂಟ್ ಇದ್ರೆ साइकोलॉजिकल ಕೂಡ ನಮ್ಗೆ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ ಅದೇ ಒಂದು ನಮ್ಗೆ ಆಧಾರ ಆಗಿರ್ಬೋದು ಅಂದ್ರೆ ಮುಂದೆ ಆ ಸರ್ಜರಿ ಮಾಡಿಸ್ಕೊಳ್ಳದೆ ಹಂಗೇ ಇದ್ದರೂ ಇರಬಹುದು ಸೋ ಒಳ್ಳೇದೇ ಅಲ್ವಾ ಹ ಬನ್ನಿ ರೂಪ ಏನೋ ಕರೆ ನೋಡೋಣ हेलो हेलो ಶರಣು ಶರಣಾರ್ಥಿ ತಮಗೆ ಸರ್ ಸಮ ಹೆಸರು ಹೇಳ್ಲಿ ಸರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಬೆಂಗಳೂರಿಂದ ಮಾತಾಡಿ ಡಾಕ್ಟರ್ ಇದಾರೆ

ಈ ಸತ್ಪುಷ್ಟಿ ನೋನಿ ಏನಾದ್ರು ತಗೊಳ್ಳಿಮ್ಮ ದಿನಾಗ್ಲೂ ಎರಡು ಚಮಚ ಬೆಳಗ್ಗೆ ಎರಡು ಚಮಚ ಸಾಯಂಕಾಲ ಒಂದು ಲೋಟ ನೀರಿಗೆ ಹಾಕಿ ಕುಡಿರಿ ಊಟಕ್ಕೆ ಮುಂಚೆ ಇದು ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಇದರಿಂದ ಡಾಕ್ಟರ್ ಹಾಗಾದರೆ ಈಗ ಇನ್ನೊಂದು ಒಂದು ಮಾರಕ ರೋಗ ಅಂತಂದರೆ ಎಲ್ರಿಗೂ ಭಾಳ ಭಾಳ ತಲೆನೋವು ಇದು ಈ ಹೇಗೆ ಬರುತ್ತೋ ಗೊತ್ತಾಗಲ್ಲ ಮೇಲೆ ಅನುಭವಿಸೋಕ್ಕೂ ಕಷ್ಟ ಇರುತ್ತೆ ಅದು ಕ್ಯಾನ್ಸರ್ ಇದು ಎಲ್ಲಿ ಬರುತ್ತೆ ಹೆಂಗೆ ಬರುತ್ತೆ ಒಂದೂ ಗೊತ್ತಾಗೋಂಗಿಲ್ಲ ಫಸ್ಟ್ ಆಫ್ ಆಲ್ ಈ ಕ್ಯಾನ್ಸರ್ ಅಂದ್ರೇನೆ ಒಂದು ದೊಡ್ಡ ತಲೆನೋವಾಗಿದೆ ಒಂದು ಎಲ್ರಿಗೂ ಈಸಿಯಾಗಿ ಅರ್ಥ ಏನು ಇದು ಕ್ಯಾನ್ಸರ್ ಅಂದರೆ ಇನ್ನು ಒಂದನೇದಾಗಿ ಸಾಮಾನ್ಯವಾಗಿ ಒಂದು ಜೀವಕೋಶ ಅಥವಾ ಒಂದು ಶರೀರ ಅಥವಾ ಒಂದು ಅಂಗ ಅಂತಂದರೆ ಅದು ಒಂದು ಅನೇಕ ಸೆಲ್ಸ್ ಅಥವಾ ಜೀವಕೋಶಗಳಿಂದ ಕೂಡಿರುವಂಥದ್ದು ಈ ಅನೇಕ ಜೀವಕೋಶಗಳು ಸೇರಿ ಒಂದು ಅಂಗ ಅಥವಾ ಒಂದು ಶರೀರ ಆಗಿರೋದ್ರಿಂದ ಈ ಬೆಳವಣಿಗೆ ಅಂದರೆ ನಮ್ಮ ವಯಸ್ಸಾಗ್ತಾ ಆಗ್ತಾ ದಿನನಿತ್ಯ ಒಂದು ಸಾವಿರಾರು ಅಥವಾ ಹಲವಾರು ಒಂದು ಜೀವಕೋಶಗಳು ದಿನ ಕೆಲಸ ಮಾಡ್ತಾ ಮಾಡ್ತಾ ಅದು ಬೆಳೀತಾ ಹೋಗುತ್ತೆ ಸೊ ಹಾಗಾಗಿ ಆ ಒಂದು ಬೆಳವಣಿಗೆಗೆ ಅನೇಕ ರಸಾಯನ ಕ್ರಿಯೆಗಳು ಮತ್ತು ಅನೇಕ ರೀತಿಯ ಒಂದು ಹಾರ್ಮೋನ್ಸ್ ಅಥವಾ ರಸಗ್ರಂಥಿಗಳಿರ್ಬೋದು ಅಥವಾ ಎಲ್ಲ ರೀತಿಯ ಒಂದು ಪೋಷಣೆಗಳಂದರೆ ನಾವು ಯಾವುದೇ ಮನುಷ್ಯ ಏನು ತಿಂತಾನೆ ಅಥವಾ ಯಾವ ರೀತಿ ಆಹಾರ ಸೇವನೆ ಮಾಡ್ತಾರೆ ಇದೆಲ್ಲವನ್ನು ಒಡಗೂಡಿರುವಂಥ ಒಂದು ಈ ಜೀವಕೋಶಗಳ ಬೆಳವಣಿಗೆ ಸೊ ಈ ಜೀವಕೋಶಗಳ ಬೆಳವಣಿಗೆಗೆ ಅನೇಕ ರೀತಿಯ ಒಂದು ಒಂದು ನಿಯಮ ಒಂದು ನಿಯಮ ಇರುತ್ತದೆ ಸೊ ಹಾಗಾಗಿ ಆ ನಿಯಮಕ್ಕೆ ಅನುಸಾರವಾಗಿ ಇಂಥದೇ ಸಮಯಕ್ಕೆ ಇಂಥದೇ ಬೆಳವಣಿಗೆ ಆಗ್ತಾ ಇರುತ್ತೆ ಬಟ್ ಆ ನಿಯಮವನ್ನು ಮೀರಿ ಅಥವಾ ಅದನ್ನು ಯಾವುದೇ ರೀತಿಯ ನಿಯಮವಿಲ್ಲದೆ ನಮ್ಮ ಜೀವಕೋಶಗಳು ಒಂದು ಯಾವುದೋ ಒಂದು ಮ್ಯೂಟೇಷನ್ ಅಂತ ಹೇಳ್ಬೋದು ಅಥವಾ ಒಂದು ಜೆನೆಟಿಕ್ ಅಥವಾ ಯಾವುದೋ ಒಂದು ಕಾರಣದಿಂದ ಆ ನಿಯಮ ಬಿಟ್ಟು ಹೋಗುತ್ತೆ ಸೊ ಹಾಗಾದಾಗ ಆ ಜೀವಕೋಶಗಳು ನಿಯಮವಿಲ್ಲದೆ ಬೆಳವಣಿಗೆ ಆಗ್ತಾ ಇದ್ದಾಗ ಯಾವುದೋ ಒಂದು ಭಾಗದಲ್ಲಿ ಅದು ಒಂದು ನಮಗೆ ಬೇಡದೇ ರೀತಿಯಲ್ಲಿ ಅಂತಂದರೆ ನಮ್ಮ ಶರೀರಕ್ಕೆ ಅದು ಅನುಕೂಲವಾಗದ ರೀತಿಯಲ್ಲಿ ಒಂದು ಗಂಟಾಗಿರ್ಬೋದು ಗ್ರಂಥಿ ಆಗಿರ್ಬೋದು ಅಥವಾ ಒಂದು ಗೆಡ್ಡೆ ಆಗಿರ್ಬೋದು ಅಥವಾ ಯಾವುದೋ ಒಂದು ರೀತಿಯಲ್ಲಿ ಬೆಳವಣಿಗೆ ಬೆಳವಣಿಗೆ ಆಗಿ ಅದು ಒಂದು ಮಾರಕ ಅಂತಂದರೆ ನಮ್ಮ ಜೀವಕ್ಕೆ ಮಾರಕವಾಗಿರುವಂಥ ಒಂದು ರೋಗಲಕ್ಷಣ

ಅದು ರೀ ಬೇರೆ ಕಡೆ ಆದ್ರೆ ಈಗ ತೋರ್ಸ್ಕೊಂಡಾಗ ಸ್ವಲ್ಪ ನಾರ್ಮಲ್ ಬಂದಿತ್ತು ಆಮೇಲೆ ಬುಕ್ಕೇನ್ರಿ ಹಾಸ್ಪಿಟ್ಲ್ ತೋರ್ಸೋದು ಜಾಸ್ತಿ ತಿರ್ಗಾಡೋದ್ರಿಂದ ಕಾಲ್ ಸ್ವೈಲಿಂಗ್ ಬಾವು ರೀ ಆಮೇಲೆ ಹೋಮಿಯೋಪತಿ ತೋರ್ಸ್ತಾ ಇದ್ದೇನ್ರಿ ಇವಾಗ ಒಂದ್ ಸ್ವಲ್ಪ ಮೊನ್ನೆ ನಮ್ ತಾಯಾರ್ಗ್ ಆರಾಮ್ ತಿರ್ಗಾಡ್ ತಿರ್ಗಾಡಿರ್ತೀನಿ ನೋಡಾಡ್ಕೊಂಡ್ರಿಂದ ಸ್ವಲ್ಪ ಅಲ್ಲಲ್ಲಿ ಬ್ಲಡ್ ಸ್ವಲ್ಪ ಗಟ್ಟಿ ಆಗಿದೆ ಇವಾಗ ನೋವಿದೆ ಒಂದೇ ಕಾಲಲ್ಲೂ ಇದೆಯಾ ಎರಡು ಕಾಲಲ್ಲೂ ಇದೆಯಾ ಇಲ್ಲ ಒಂದೇ ಕಾಲಲ್ಲಿ ಇದೆ ಎರಡು ಆದ್ರೆ ಒಂದ್ ಸ್ವಲ್ಪ ಬಲಗಾಲಲ್ಲಿ ಒಂದ್ ಸರ್ತಿ ಒಂದ್ ಸ್ವಲ್ಪ ಒಂದೇ ಸೈಡ್ ಇಲ್ಲಿ ಅದೇನ ಮೀನ್ ಗಂಡ ಇದ್ ಸ್ವಲ್ಪ ನರ ಒಂದ್ ಸ್ವಲ್ಪ ಇದಾಗಿದೆ ಏನ್ ಕೆಲಸ ಮಾಡ್ತಿದ್ದೀರಪ್ಪ ಮೊದ್ಲಲ್ಲಿ ಅಲ್ಲಿ ಕ್ಯಾನಲ್ ಕೆಲ್ಸದಲ್ಲಿ ಸೂಪರ್ವೈಸರ್ ಮಾಡುತ್ತೆ ಮುಂಚೆ ಒಂದ್ ಹತ್ತು ವರ್ಷ ಹಿಂದ್ಗಡೆ ಆಮೇಲೆ ಅದ್ ಕಾಲ್ ನೋವಾದ ತಕ್ಷಣ ಇವಾಗ ಬಿಟ್ಟಿದ್ದೇನೆ ಖಂಡಿತ ಈ ಒಂದು ಸತ್ಪುಷ್ಟಿ ನೋನಿ ಎರಡು ಚಮಚ ಬೆಳಗ್ಗೆ ಎರಡು ಚಮಚ ಸಾಯಂಕಾಲ ಒಂದು ಲೋಟ ನೀರಿಗೆ ಹಾಕ್ಬಿಟ್ಟು ಅರ್ಧ ಗಂಟೆ ಮುಂಚೆ ಅಂದ್ರೆ ಊಟಕ್ಕೆ ಅರ್ಧ ಗಂಟೆ ಮುಂಚೆ ತಗೊಳ್ಳಿ ಹೌದು ಹೌದು ಮಾಮೂಲಿ ನೀವು ಕುಡಿಯೋ ನೀರು ಇರುತ್ತಲ್ಲ ಆ ನೀರಿಗೆ ಇದನ್ನ ಎರಡು ಚಮಚ ಹಾಕ್ಬಿಟ್ಟು ಕುಡಿಯೋದು ಜ್ಯೂಸ್ ತರೀಸ್ ಓ ಎಸ್ ಖಂಡಿತ ಕಂಟಿನ್ಯೂಸ್ ತಗೋಬಹುದು ನಿಮ್ಗೆ ಎಷ್ಟು ದಿನಕ್ಕೆ ಆರಾಮ್ ಅನ್ಸುತ್ತೋ ಅಲ್ಲಿವರೆಗೂ ತಗೋತಾ ಇರ್ಬೋದು ಇಷ್ಟೇ ದಿನ ಅಂತ ಏನಿಲ್ಲ ಯಾಕಂತಂದ್ರೆ ಇದು ನಿಮ್ಗೆ ಏನು ಔಷಧಿ ಅಲ್ಲ ಇದು ಒಂದು ಫುಡ್ ಸಪ್ಲಿಮೆಂಟ್ ನೋಡಿ ನಾವು ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಕರೆ ಮಾಡಿ ನಿಮ್ಮ ಅಡ್ರೆಸ್ ಕೊಡಿ ಅವ್ರು ಹೇಳ್ತಾರೆ ನಿಮ್ಮ ಅಡ್ರೆಸ್ ಗೆ ತಲುಪಿಸ್ಬೇಕಾಯ್ತು ಅಂತಂದ್ರೆ ಎಷ್ಟ್ ಹಣ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಎಲ್ಲಾ ಮಾಹಿತಿನು ಕೊಡ್ತಾರೆ ಅವರು ಮತ್ತೆ ಈ ಔಷಧಿನ ನೀವು ತಗೊಳ್ಬಹುದು ಆ ಅಂದ್ರೆ ಕೊನೆವರೆಗೂ ತಗೊಳ್ಬಹುದು ಏನು ತೊಂದರೆ ಇಲ್ಲ ಒಂದ್ ವೇಳೆ ಆ ಕಾಯಿಲೆ ವಾಸಿ ಆದ್ಮೇಲೂ ಕೂಡ ತಗೊಂಡ್ರೆ ಮುಂದೆ ಬರುವಂತ ಯಾವುದೇ ಬೇರೆ ಕಾಯಿಲೆಗಳಿಗಾಗ್ಲಿ ಕೂಡ ಒಳ್ಳೇದಾಗುತ್ತೆ ಯಾವುದೇ ರೀತಿಯಾದಂತಹ ಹೌದು ಹೌದು ಹಾಗಾಗಿ ನೀವು ತಗೊಳ್ಬಹುದು ಏನು ತೊಂದರೆ ಇಲ್ಲ ಶರಣ ಆಗುತ್ತೆ ತಮಗೆ ಅಂತ ಪಾಪ ಎಲ್ಲರೂ ಡೌಟ್ ಆಗಿ ಇದೆ ಇದ್ರೆ ತಗೊಳ್ಬೇಕಾ ಹೇಗೆ ಅನ್ನುವಂಥದ್ದು ವೀಕ್ಷಕರ ಮತ್ತೊಮ್ಮೆ ತಮಗೆ ನಾನು ನೀಟಾಗಿ ಮತ್ತೊಂದ್ಸರಿ ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ಬರೀ ಕಾಯಿಲೆ ಇದ್ರೆ ಮಾತ್ರ ಸತ್ಪುಷ್ಟಿನ ತಗೊಳ್ಬೇಕು ಇಲ್ಲಾಂದ್ರೆ ತಗೊಳ್ಬಾರ್ದು ಅನ್ನುವಂಥ ಯಾವುದೇ ಗೊಂದಲ ಬೇಡ ಅಥವಾ ಪ್ರಶ್ನೆ ಬೇಡ ಸತ್ಪುಷ್ಟಿ ನೋನಿಯನ್ನ ಕಾಯಿಲೆ ಇದ್ದವರು ತಗೊಳ್ಬಹುದು ಕಾಯಿಲೆ ಇಲ್ದವರು ತಗೊಳ್ಬಹುದು ಅಂದ್ರೆ ಕಾಯಿಲೆ ಇದ್ದವ್ರಿಗೆ ಅದು ವಾಸಿ ಆಗುತ್ತೆ ಕಾಯಿಲೆ ಇಲ್ದೋರಿಗೆ ಮುಂದೆ ಬರುವಂತಹ ಕಾಯಿಲೆಗಳಿಗೆ ಇದು ಒಂದು ರಕ್ಷಣೆ ಆಗತ್ತೆ ನಮ್ಮ ದೇಹಕ್ಕೆ ರಕ್ಷಣೆ ಕೊಡುತ್ತೆ ಸರಿನಾ ಮತ್ತೆ ನೀವು ಇದನ್ನ ಕೊನೆವರೆಗೂ ತೊಗೊಳ್ಬಹುದು ಮತ್ತೆ ಮಧ್ಯ ಎಲ್ಲಾದರೂ ಗ್ಯಾಪ್ ಆಯಿತು ಅಂತಂದ್ರೂ ಏನು ತೊಂದರೆ ಇಲ್ಲ ಆರಾಮವಾಗಿ ನೀವು ತೊಗೊಳ್ಬಹುದು ಇದೊಂದು ಹಣ್ಣಿನ ಜ್ಯೂಸ್ ಅಷ್ಟೇ ಸರಿನಾ ಬನ್ನಿ ಮತ್ತೊಂದು ಕರೆ ಇದೆ ನೋಡೋಣ ಹೆಲೋ 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 ಕರೆ ಕಡಿತವಾಗಿದೆ ತೊಂದರೆ ಇಲ್ಲ ಪುನಃ ಪ್ರಯತ್ನ ಮಾಡಿ ಡಾಕ್ಟರ್ ಇರ್ತಾರೆ ನಾವು ಇರ್ತೀವಿ ಮಾತಾಡ್ತೋಣ ನಿಮ್ಮ ಸಮಸ್ಯೆಗಳೇನು ತಿಳ್ಕೊಳ್ಳಿ ಪರಿಹಾರ ತಿಳ್ಕೊಳ್ಳಿ ನಮ್ಮ ವಾಹಿನಿಯ ತೆರೆ ಮೇಲೆ ಲಭ್ಯವಾಗ್ತಾ ಇದೆ ದೂರವಾಣಿ ಸಂಖ್ಯೆ ಅದಕ್ಕೆ ನೋಡಿ ಕರೆ ಮಾಡಿ ಹಾಗೆಯೇ ನೀವು ಈ ಸತ್ಪುಷ್ಟಿ ನೋನಿಯನ್ನು ತರಿಸ್ಕೊಳ್ಬೇಕು ಅಂತಂದರೆ ಇನ್ನು ಆರ್ಡರ್ ಹೇಗೆ ಮಾಡೋದು ಹೇಗೆ ತರಿಸ್ಕೊಳ್ಳೋದು ಅಂತಂದರೆ ಟಿ ವಿ ಸ್ಕ್ರೀನ್ ಮೇಲೆ ನಂಬರೂ ಬರ್ತಾ ಇದೆ ನಾನು ಹೇಳ್ತೀನಿ ನಿಮಗೆ ನೈನ್ ಡಬಲ್ ಸಿಕ್ಸ್ ಸೆವೆನ್ ಝೀರೋ ಫೋರ್ ತ್ರೀ ಸಿಕ್ಸ್ ಥ್ರೀ ಸಿಕ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೈನ್ ಡಬಲ್ ಸಿಕ್ಸ್ ಸವೆನ್ ಝೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಈ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿನ ಮತ್ತು ಹೇಗೆ ತಲ್ಪಿಸ್ತಾರೆ ಮತ್ತು ಹೇಗೆ ನೀವು ಹಣ ಪಾವತಿ ಮಾಡಬೇಕು ಅನ್ನುವಂಥ ವಿಷಯನೂ ಅವ್ರು ನಿಮಗೆ ತಿಳಿಸ್ತಾರೆ ಸರಿನಾ ಬನ್ನಿ ಮಾತು ಮುಂದ್ ಡಾಕ್ಟರ್ ಹೇಳಿ ಆಗದೆ ಈ ಕ್ಯಾನ್ಸರ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಈ ಕ್ಯಾನ್ಸರ್ ದ ಜೆನೆಟಿಕ್ಸ್ ಆಯಿತು ಅಥವಾ ಜೆನೆಟಿಕ್ಸ್ ಇಲ್ಲದೇ ಇರೋರು ಅಲ್ಲ ಇನ್ ಕ್ಯಾನ್ಸರ್ ಬರುತ್ತೆ ಅಂತಂದ್ರೆ ಬರಲ್ಲ ಅಂತ ಏನಾದರೂ ಇದು ಒಂದೇ ಅಂದ್ರೆ ಜೆನೆಟಿಕ್ಸ್ ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ ಯಾಕೆಂತಂದ್ರೆ ಇದು ಆ ಒಂದು ಜೀವಕೋಶಗಳು ಒಂದು ನಿಯಮವನ್ನು ಬಿಟ್ಟು ತಮ್ಮದೇ ಆದ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ ಈ ಒಂದು ನಿಯಮವಿಲ್ಲದೆ ಬೆಳವಣಿಗೆಗೆ ಅನೇಕ ಕಾರಣಗಳಿರುತ್ತೆ ಒಂದು ಆಹಾರ ಇರ್ಬೋದು ನಾವು ತಿನ್ನುವಂಥ ಯಾವುದೇ ರೀತಿಯ ಆಹಾರ ಅಡಲ್ಟ್ರೇಟೆಡ್ ಆಗಿದ್ದರೆ ಅಂತಂದರೆ ಕೆಲವೊಂದು ಬಣ್ಣಗಳೇ ಹೇಳ್ತಾರೆ ಕೆಲವೊಂದು ಎಕ್ಸಿಪಿಯನ್ಸ್ ಅಂತ ಉಪಯೋಗಿಸ್ತಾರೆ ಅಂತಂದರೆ ಒಂದು ಟೇಸ್ಟ್ ಅಥವಾ ಅದರ ಒಂದು ನೋಡುವುದಕ್ಕೆ ಚೆನ್ನಾಗಿ ಇರಲಿ ಅನ್ನೋ ಒಂದು ಅಂಶಗಳನ್ನು ಹೆಚ್ಚಿಸುವುದಕ್ಕಾಗಿ ಕೆಲವಾರು ಬಣ್ಣಗಳು ಅಥವಾ ಅದಕ್ಕೆ ಬೇಕಾಗಿರುವಂಥ ಅನೇಕ ಕೆಮಿಕಲ್ಸ್ ಕೂಡ ಉಪಯೋಗಿಸ್ತಾರೆ ಅಂತಂದರೆ ಈ ಒಂದು ಫುಡ್ ಅಡಲ್ಟ್ರೇಟೆಡ್ ಆಗಿರುವುದಾಗ ಅದನ್ನು ನಾವು ಸೇವಿಸಿದಾಗ ಅದು ಕ್ರಮೇಣ ಈ ಕ್ಯಾನ್ಸರ್ ಅನ್ನೋ ಲಕ್ಷಣಕ್ಕೆ ಅದು ಅಂದರೆ ಇದು ಮಾಡುತ್ತೆ ಅಂತಂದರೆ ಸಹಾಯ ಮಾಡುತ್ತೆ ಅಂದರೆ ಆ ರೀತಿಯಲ್ಲಿ ರೋಗ ಲಕ್ಷಣಗಳು ಕಂಡುಬರುತ್ತೆ ಸೊ ಹಾಗಾಗಿ ಹಲವಾರು ಕಾ ಕಾರಣಗಳಲ್ಲಿ ಈ ಒಂದು ಆಹಾರ ಒಂದು ಮುಖ್ಯವಾದ ಕಾರಣ ಇದಲ್ಲದೆ ನಾವು ದಿನನಿತ್ಯ ಒಂದು ಸೇವಿಸುವಂಥ ಒಂದು ಗಾಳಿ ಕೂಡ ನಮಗೆ ಕ್ಯಾನ್ಸರ್ ಅಂತಂದರೆ ನಾವು ಗಾಳಿಯಲ್ಲಿ ಹೊರಗಡೆ ಓಡಾಡಿದಾಗ ಅಥವಾ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ಅನೇಕ ಒಂದು ಪಲ್ಯೂಟೆಡ್ ಆಗಿರುವಂಥ ಒಂದು ಎನ್ವಿರಾನ್ಮೆಂಟ್ ಆಗಿರ್ಬೋದು ಸೊ ಎಲ್ಲ ರೀತಿಯಲ್ಲಿ ಈ ಥರ ನಾವು ಜೀವಿಸುವಂಥ ನಮ್ಮ ಸುತ್ತಮುತ್ತಲಿನ ಆಗಿರ್ಬೋದು ನೀರಾಗಿರ್ಬೋದು ನಾವು ಸೇವಿಸುವಂಥ ಅನೇಕ ರೀತಿಯ ಕೆಮಿಕಲ್ ಯುಕ್ತ ಫುಡ್ ಸೊ ಈಗ ಅನೇಕ ಅಂದರೆ ಬ ಬಹಳಷ್ಟು ನಮಗೆ ದೊರಕುವಂಥ ಫುಡ್ಡಲ್ಲಿ ಅಂತಂದರೆ ಆಹಾರದಲ್ಲಿ ಅನೇಕ ರೀತಿಯ ಕೆಮಿಕಲ್ಸ್ ಕೂಡ ಹಾಕಿ ಮಾಡುವುದರಿಂದ ಅದನ್ನು ಅದು ಕೂಡ ಕೆಲವಾರು ಬಾರಿ ಈ ಕ್ಯಾನ್ಸರಸ್ ಅಂದರೆ ಗ್ರೋತ್ಗೆ ಕಾರಣ ಆಗುತ್ತೆ ಇದಲ್ಲದೆ ಅನೇಕ ಔಷಧಿಗಳು ಕೂಡ ನಮಗೆ ಆ ಎಮರ್ಜೆನ್ಸಿ ಟೈಮ್ ಅಂತಂದರೆ ಆ ಸ್ಥಿತಿಯಲ್ಲಿ ನಾವು ತಗೊಳ್ಳೇಬೇಕಾಗಿರುತ್ತೆ ಸೊ ಹಾಗೆ ನಾವು ಅದನ್ನು ಪರೀಕ್ಷಿಸದೆ ಅಥವಾ ತಗೊಂಡಾಗ ನಮ್ಮ ದೇಹಕ್ಕೆ ಅದು ಕ್ರಮೇಣ ಕ್ಯಾನ್ಸರಸ್ ಆಗಿ ಪರಿಣಾಮ ಕೂಡ ಬೀರುತ್ತದೆ ಓಕೆ

ಡಿಪ್ರೆಷನ್ ಆಗ್ಬಿಡುತ್ತೆ ತುಂಬಾ ತುಂಬಾ ಡಿಪ್ರೆಷನ್ ಬರುತ್ತೆ ಒಂದ್ ಸರಿ ಅದು ಇವೆಲ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇದೆ ಮೇಡಮ್ ಹೊಟ್ಟೆ ಸರಿ ಇಲ್ಲಾ ಇತ್ತೀಚೆಗೆ ಹಂಗೆಲ್ಲಾ ಆಗ್ತಾ ಇದೆ ಸೊ ಅಮೃತ ನೋಣಿ ಅಂತ ಒಂದು ನೋನಿ ಇದೆ ತರದ್ ಬರ್ತಾ ಇದೆ ಅದನ್ನ ಸ್ವಲ್ಪ ದಿವಸದಿಂದ ತಗೋತಾ ಇದೀನಿ ಒಂದ್ ಮಂತ್ ಇಂದ ಸ್ವಲ್ಪ ಮಜಲ್ ಪೇಯ್ನ್ ರೆಡಿಸ್ ಇದೆ ಮೇಡಮ್ ಇದು ಮಜಲ್ ಪೇನ್ ಏನಕ್ಕೆ ನಾನ್ ತುಂಬಾ ಜನ ಡಾಕ್ಟರ್ ತೋರ್ಸಿನಿ ಕಮ್ಮಿ ಆಗಿಲ್ಲ ಮೇಡಮ್ ಅದಕ್ಕೋಸ್ಕರ ಇಲ್ಲ ಇದು ಸತ್ಪುಷ್ಟಿ ನೋನಿ ಅನ್ನೋದನ್ನ ತಗೊಳಿ ನೀವು ತಗೋತಾ ಇರೋ ನೋನಿ ಪ್ರಾಡಕ್ಟು ನೋನಿ ಇರುತ್ತೆ ಬಟ್ ಅದರಲ್ಲಿ ಬೇರೆ ಮಾಹಿತಿ ನಂಗೆ ಅಷ್ಟು ಗೊತ್ತಿಲ್ಲ ಈ ಸತ್ಪುಷ್ಟಿ ನೋನಿ ಅನ್ನೋದನ್ನು ತಗೊಳ್ಳಿ ಎರಡು ಚಮಚ ಬೆಳಗ್ಗೆ ಎರಡು ಚಮಚ ಸಾಯಂಕಾಲ ಇದರಲ್ಲಿ ನಿಮಗೆ ನೋನಿ ಫಲದ ಜೊತೆಗೆ ಅನೇಕ ಆಯುರ್ವೇದ ದ್ರವ್ಯಗಳು ಇರೋದ್ರಿಂದ ನಿಮ್ಮ ಒಂದು ಲಕ್ಷಣಗಳಿಗೆ ಬಹಳ ಸೂಕ್ತ ಅಂತಂದರೆ ಬಹಳ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ ಶರಣು ಶರಣಾರ್ಥಿ ಹಾಂ ವೀಕ್ಷಕ್ರಿ ಬಹುಶಃ ಇಷ್ಟೊತ್ತು ನಾವೆಲ್ಲ ಮಾತನಾಡಿದಂತಹ ಅಂಶಗಳನ್ನು ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ ಯಾಕೆಂದರೆ ಡಾಕ್ಟರ್ ಎಲ್ಲ ವಿಷಯಗಳನ್ನು ಹಂಚ್ಕೊಂಡ್ರು ಒಂದು ಕ್ಯಾನ್ಸರ್ ಬಗ್ಗೆ ಆಗಿರ್ಬೋದು ಅಥವಾ ವೆರಿಕೋಸ್ ಸ್ವೈನ್ಸ್ ಆಗಿರ್ಬೋದು ಅಥವಾ ಈ ಒಂದು ಅಂದರೆ ಸತ್ಪುಷ್ಟಿ ನೋನಿಯನ್ನು ಯಾರು ತೊಗೊಳ್ಬೇಕು ಮತ್ತು ಯಾರು ತೊಗೊಳ್ಬಾರ್ದು ಮುಖ್ಯವಾಗಿ ಡಯಾಬಿಟಿಸ್ ಇರುವಂಥವ್ರು ಅವ್ರಿಗೆ ಆದಂಥ ಬೇರೆ ಒಂದು ನೋ ಅಂದರೆ ಸತ್ಪುಷ್ಟಿ ನೋನಿಯಲ್ಲಿ ಅವ್ರಿಗೆ ಬೇರೆ ಇದೆ ಅದನ್ನು ಹೊರತುಪಡಿಸಿ ಮಿಕ್ಕೋರಿಗೆ ಬೇರೆ ಇದೆ ಈ ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ರು ಬಹುಶಃ ಇಷ್ಟೊತ್ತು ನಾವೆಲ್ಲ ಮಾತನಾಡಿರುವಂಥದ್ದು ಮತ್ತು ಹಂಚ್ಕೊಂಡಂಥ ಮಾಹಿತಿ ನಿಮಗೆಲ್ಲ ಉಪಯುಕ್ತವಾಗಿದೆ ಅಂದ್ಕೊಂಡಿದ್ದೀನಿ ಹಾಗೆಯೇ ಕರೆ ಮಾಡಿ ತುಂಬ ಜನ ತಮ್ಮ ಪರಿಹಾರವನ್ನು ತಮ್ಮ ಸಮಸ್ಯೆಗಳನ್ನು ಹಂಚ್ಕೊಂಡ್ರು ಬಹುಶಃ ಅವರೆಲ್ಲರಿಗೂ ಕೂಡ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಅಷ್ಟೇ ಅಲ್ಲ ಸತ್ಪುಷ್ಟಿ ನೋನಿಯನ್ನು ನೀವು ತೊಗೊಳ್ಳಿ ಮತ್ತೊಮ್ಮೆ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸತ್ಪುಷ್ಟಿ ನೋನಿಯನ್ನು ನೀವು ಬಳಸೋದ್ರಿಂದ ಯಾವುದೇ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಬರಲ್ಲ ನೀವು ಈಗಾಗಲೇ ರೆಗ್ಯುಲರ್ ಮೆಡಿಸಿನ್ಸ್ನ ತೊಗೊಳ್ತಿದೆ ಅದರ ಜೊತೆಗೂ ಇದನ್ನು ತೊಗೊಳ್ಬಹುದು ಕಾಲಕ್ರಮೇಣ ನೀವು ರೆಗ್ಯುಲರ್ ಮೆಡಿಸಿನ್ಸ್ನ ಸ್ಟಾಪ್ ಮಾಡಿ ಅಂತ ಡಾಕ್ಟರೇ ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಆಗ ನೀವು ಸತ್ಪುಷ್ಟಿ ನೋನಿಯನ್ನು ನೀವು ಲೈಫ್ಲಾಂಗ್ ತೊಗೊಳ್ಬೋದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇದರ ಜೊತೆಗೆ ಸತ್ಪುಷ್ಟಿ ನೋನಿಯನ್ನು ನೀವು ತರಿಸ್ಕೊಳ್ಬೇಕು ಅದನ್ನು ನಾವು ಬಳಸಬೇಕು ಅಂತಂದರೆ ನಂಬರ್ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಿಮಗೆ ಮತ್ತಿದು ಟಿ ವಿ ಸ್ಕ್ರೀನ್ ಮೇಲೆ ಕೂಡ ಇದೆ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿನ ಮತ್ತೆ ಹೇಗೆ ತಲುಪಿಸ್ಬೇಕು ಹಣ ಎಷ್ಟು ಪಾವತಿ ಮಾಡಬೇಕು ಹೇಗೆ ಪಾವತಿ ಮಾಡಬೇಕು ಅನ್ನೋಂಥ ಎಲ್ಲ ಮಾಹಿತಿನ ಅವರ ಮೇಲೆ ತಿಳಿಸ್ತಾರೆ ಡಾಕ್ಟ್ರೆ ಇಷ್ಟೊತ್ತು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ತುಂಬ ಸಂತೋಷ ಮತ್ತು ಇಷ್ಟೊತ್ತು ತಾವು ಹಂಚ್ಕೊಂಡಂಥ ಮಾಹಿತಿ ಎಲ್ರಿಗೂ ಉಪಯುಕ್ತವಾಗಿದೆ ಅಂದ್ಕೊಳ್ತೀನಿ ನೀವು ಸಹ ಅಷ್ಟೇ ಆದಷ್ಟು ಬೇಗ ಸತ್ಪುಷ್ಟಿನ ತರಿಸ್ಕೊಳ್ಳಿ ಇದನ್ನು ಮನೆಯ ಒಂದು ಎಲ್ಲರೂ ಕೂಡ ಕುಡಿಬಹುದು ವಯಸ್ಸನ್ನು ಹೇಳಿದ್ದಾಯಿತು ಯಾರೆಲ್ಲ ಕುಡಿಬಹುದು ಅನ್ನುವಂಥದ್ದನ್ನು ಬಳಸಿ ನಿಮ್ಮ ಒಂದು ರಕ್ಷಣೆಯನ್ನು ಆರೋಗ್ಯದ ರಕ್ಷಣೆಯನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯನ ಸರಿಯಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಗೀತಾ ಅವ್ರಿಗೆ ನಮ್ಮ ಬಸವ ವಾಹಿನಿಯ ಪರವಾಗಿ ಮತ್ತು ಅಭಿಮಾನಿಗಳ ಪರವಾಗಿ ಧನ್ಯವಾದಗಳು ಶರಣ ತಮಗೆ ವೀಕ್ಷಕರೇ ಇದಾಗಿತ್ತು ವಿಶೇಷ ಕಾರ್ಯಕ್ರಮ ಸತ್ಪುಷ್ಟಿ ನೋಣಿ ಇದು ಫೋನ್ ನೇರ ಫೋನಿನ್ ಕಾರ್ಯಕ್ರಮ ಆಗಿತ್ತು ತಾವೆಲ್ಲರೂ ಭಾಗವಹಿಸಿದ್ರಿ ಬಹುಶಃ ತಮ್ಮೆಲ್ಲರಿಗೂ ಪರಿಹಾರ ಸಿಕ್ಕಿದೆ ಅನ್ಕೊಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಾನು ರಾಜಶೇಖರ್ ಶರಣು ಶರಣಾರ್ಥಿ ಆಯುರ್ವೇದ ಹಾಗೂ ವಿಜ್ಞಾನದ ಆವಿಷ್ಕಾರದಿಂದ ಸಿದ್ಧಪಡಿಸಿರುವಂತಹ ಸತ್ಪುಷ್ಟಿ ನೋಣಿ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗೆ ನೋಣಿ ಬ್ರಹ್ಮಾಸ್ತ್ರ ಚೈತನ್ಯ ಭರಿತ ಜೀವನಕ್ಕಾಗಿ ಪ್ರತಿದಿನ ಸೇವಿಸಿ ಸತ್ಪುಷ್ಟಿ ನೋಣಿ ನೋಣಿಫಲ ಅಚ್ಚುಕ ಅಶ್ವಗಂಧ ಬಲ ಬ್ರಾಹ್ಮಿ ಕೋಕಂ ದಾಲ್ಚಿನ್ನಿ ಏಲಕ್ಕಿ ನೆಲ್ಲಿಕಾಯಿ ಮೆಂತ್ಯ ಬೇವು ಜ್ಯೇಷ್ಠ ಮಧು ಅರಿಶಿನ ಹಾಗಲಕಾಯಿಗಳ ಮಿಶ್ರಣದಿಂದ ತಯಾರಾಗಿದೆ ಸತ್ಪುಷ್ಟಿ ನೋಣಿ ನಿಮ್ಮ ಆರೋಗ್ಯವಂತಹ ಜೀವನಕ್ಕೆ ನಮ್ಮ ಸಲಹೆ ಸತ್ಪುಷ್ಟಿ ನೋಣಿ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್